ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸೊ ನನ್ನ ವಾಯ್ಸ್ ಕ್ಲಾರಿಟಿ ಇದೆಯಾ? ನನ್ನ ವಾಯ್ಸ್ ಕ್ಲಿಯರ್ ಕೇಳಿಸ್ತಾ ಇದೆಯಾ? ಎಸ್. ಓಕೆ, ಸಿ ಇವತ್ತು ಸ್ನೇಹಿತರು ನಾವೇನು ಜಿ ಕೆ ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳ ಸರಣಿ ಮಾಡ್ತಾ ಇದೀವಿ ಸರ್. ಸೊ ಇವತ್ತು ಎರಡನೇ ವಿಡಿಯೋ. ಇವತ್ತು ಭಾರತ ಮತ್ತು ಕರ್ನಾಟಕದ ಇತಿಹಾಸದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ತಗೊಂಡಿದ್ದೀನಿ, ಅದನ್ನ ಡಿಸ್ಕಸ್ ಮಾಡೋಣ. ಒಳ್ಳೆ ಪ್ರಶ್ನೆಗಳಿವೆ, ಆಸ್ ಯೂಶುವಲ್ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಡಿಸ್ಕಸ್ ಮಾಡೋಣ. ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಫೈನ್ ಸರ್. ಓಕೆ, ಸಿ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ. ಜಿ ಕೆ ಪೇಪರ್ಗೋಸ್ಕರ ಯಾವುದೇ ಎಕ್ಸಾಮ್ ಆಗಿರಲಿ, ಅದು ಕೆ ಎಸ್ ಆಗಿರಲಿ, ಪಿ ಎಸ್ ಆಗಿರಲಿ, ದಯವಿಟ್ಟು ಈ ಜಿ ಕೆ ಸೀರೀಸ್ ವಿಡಿಯೋಸ್ಗಳು ಏನಿದೆ ಪ್ಲೇ ಲಿಸ್ಟ್ ನೋಡಿ. ಲಾಸ್ಟ್ ವಿಡಿಯೋದು ಕೂಡ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀವಿ. ಓಕೆ, ಆ ಪ್ಲೇ ಲಿಸ್ಟ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಜಿ ಕೆ ಸೀರೀಸ್ ಅಂತ ಹಾಕಿದೀವಿ. ಆ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ವಿಡಿಯೋಸ್ಗಳು ಇರ್ತಾರೆ. ಅಂಡ್ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ, ಅದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಮತ್ತೆ ಈ ಲಾಸ್ಟ್ ವಿಡಿಯೋ ಮಾಡಿರ್ತಕ್ಕಂಥದ್ದು ಮತ್ತೆ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಇದು ಎಲ್ಲ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ, ಅದು ಪಿ ಡಿಒ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಪಿ ಎಸ್ ಐ ಆಗಿರ್ಬೋದು, ಪಿ ಸಿ ಆಗಿರ್ಬೋದು. ಫೈನ್. ಓಕೆ, ಸೊ ಫಸ್ಟ್ ಕ್ಲಾಸ್ ಬದ್ಬಿಡೋಣ. ಹಾಗಾದ್ರೆ ಸಿ ಜಿ ಕೆ ಸೀರೀಸ್ ಇದಕ್ಕೆ ಅದಕ್ಕೆ ಅಂತಿಲ್ಲ, ಈ ಜಿ ಕೆ ಸೀರೀಸ್ ಎಲ್ಲದಕ್ಕೆ ಆಗುತ್ತೆ ಸ್ನೇಹಿತರೆ. ಆರ್ ಆರ್ ಬಿ ಗ್ರೂಪ್ ಡಿ ಆಗಿದ್ರು ಆಗಿರ್ಬೋದು, ಓಕೆ ಎ ಜೆ ಗೂ ಕೂಡ ಆಗುತ್ತೆ, ಜೊತೆಗೆ ಜಿ ಪಿ ಎಸ್ ಟಿ ಆರ್ ಜಿ ಕೆ ಗೂ ಕೂಡ ಆಗುತ್ತೆ ಇದು. ಫೈನ್. ಸೊ ಮೊದಲನೇ ಕ್ವಶನ್ ಬರ್ತೇನೆ, ಮೊದಲನೇದು ಈಸಿ ಇದೆ, ಸೊ ಬೇಗ ಆನ್ಸರ್ ಮಾಡಿ, ಬೇಗ ಮುಗಿಸೋಣ. ವೆರಿ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಆಲ್, ವೆಲ್ಕಮ್. ಸೊ ಮೊದಲನೇ ಕ್ವಶನ್ ಬರ್ತೇನೆ. ಅಷ್ಟ ದಿಗ್ಗಜರ್ ಎಂಬ ಕವಿ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದ ವಿಜಯನಗರದ ಸಾಮ್ರಾಜ್ಯದ ದೊರೆ ಯಾರು? ಎಸ್. ವೆರಿ ಗುಡ್, ಶ್ರೀಕೃಷ್ಣ ದೇವರಾಯ. ಸೊ ಇಲ್ಲಿ ನಮ್ಗೆ ಇದು ಬೇಕಾಗಿಲ್ಲ, ಈ ಅಷ್ಟ ದಿಗ್ಗಜರು ಅಂದ್ರೆ ಈ ಎಂಟು, ಅಷ್ಟ ಅಂದ್ರೆ ಎಂಟು, ಈ ಎಂಟು ಕವಿಗಳು ಕವಿ ಸಾಮ್ರಾಟರು ಅಂತ ಏನ್ ಕರಿತೀವಿ, ಯಾರ್ಯಾರು ಹೇಳ್ತೀರಾ? ಎಕ್ಸಾಮ್ ಅಲ್ಲಿ ಕೊಡ್ತಾನೆ ಸರ್, ನಾಲ್ಕರಿಂದ ಐದು ಆಪ್ಷನ್ ಕೊಡ್ತಾನೆ ಎಕ್ಸಾಮ್ ಅಲ್ಲಿ. ಕೆಳಗಿನವುಗಳಲ್ಲಿ ಯಾರು ಅಷ್ಟ ದಿಗ್ಗಜ ಕವಿ ಎಲ್ಲ, ಅಂದ್ರೆ ಕೃಷ್ಣದೇವರನ ಆಸ್ಥಾನದಲ್ಲಿದ್ದ ಅಷ್ಟ ದಿಗ್ಗಜ ಕವಿ ಎಲ್ಲ ಅಂತ ಕೇಳ್ತಾನೆ. ಎಂಟು ಕವಿಗಳ ಹೆಸರು ಗೊತ್ತಿದ್ಯಾ? ಹೆಸರು ಹೇಳ್ತೀರಾ ಯಾರು? ಏನಿದೆ ಅಷ್ಟ ದಿಗ್ಗಜ ಅಂದ್ರೇನು? ಹೋಗಿ, ಅಷ್ಟ ದಿಗ್ಗಜ ಅಂದ್ರೇನು ಯಾರು ಹೇಳ್ತೀರಾ? ವಾಟ್ ಇಸ್ ದಿ ಅಷ್ಟ ದಿಗ್ಗಜ ಅಂದ್ರೇನು? ಅಷ್ಟ ದಿಗ್ಗಜ ಅಂತಂದ್ರೇನು ಸರ್? ಎಂಟು ದಿಕ್ಕುಗಳಿಗಿರ್ತಕ್ಕಂತ ಆನೆ ಅಂತ ಕರಿಬಹುದು. ಸೊ ಅಲ್ವಾ, ಅಷ್ಟ ದಿಗ್ಗಜ ಅಂದ್ರೆ ನಮ್ಮ ಒಂದು ಸನಾತನ ಧರ್ಮ ಅಂತ ಏನ್ ಕರಿತೀವಿ ನಮ್ದೊಂದು ತಗೊಂಡೋದ್ರೆ ಇಂದು ಇದರಲ್ಲಿ ಎಂಟು ದಿಕ್ಕುಗಳಿಗೆ ಇರ್ತಕ್ಕಂತ ಆನೆ ಅಷ್ಟ ದಿಗ್ಗಜ ಅಂತ ಕರಿತೀವಿ. ಅಲ್ಲಸಾನಿ, ಪೆದ್ದಣ್ಣ, ನಂದಿ ತಿಮ್ಮಣ್ಣ, ತೆನಾಲಿರಾಮ, ಚಾಮರಸ, ದೂರ ಜತ್ತಿ, ಸಿ ನಾನೇ ಇಲ್ಲಿ ತೋರಿಸ್ತೀನಿ. ನೋ 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 ವರೀಸ್. ಅಲ್ಲಸಾನಿ, ಪೆದ್ದಣ್ಣ, ನಂದಿ ತಿಮ್ಮಣ್ಣ, ಮಾದಯ್ಯಗಿರಿ ಮಲ್ಲಣ್ಣ, ದೂರ್ಜತಿ, ಅಯ್ಯಲ್ಲ ರಾಜು, ರಾಮಭದ್ರುಡು, ಪಿಂಗಲಿ ಸುರನ, ರಾಮಭೂಷಣ ಮತ್ತು ತೆನಾಲಿ ರಾಮಕೃಷ್ಣ. ಸೊ ಇವರು ಪ್ರಮುಖವಾಗಿರ್ತಕ್ಕಂಥ ಎಂಟು ಕವಿಗಳು. ಆಕ್ಚುಲಿ ಅಷ್ಟ ದಿಗ್ಗಜ ಅಂದ್ರೆ ಎಂಟು ದಿಕ್ಕುಗಳ ಆನೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಬರುತ್ತೆ. ಓಕೆ, ಐರಾವತ, ಪುಂಡರೀಕ, ವಾಮನ, ಕುಮುದ, ಅಂಜನ, ಪುಷ್ಪದಂತ, ಸಾರ್ವಭೌಮ ಮತ್ತು ಸುಪ್ರತಿಕ ಅಂತ ಎಂಟು ಆನೆಗಳು ಮತ್ತು ಅವುಗಳ ಪತ್ನಿಯರು ಅನುಗುಣವಾಗಿ. ಸುಮ್ಮನೆ ಇದನ್ನ ಕೊಟ್ಟಿದ್ದೀನಿ ಜಸ್ಟ್ ಫಾರ್ ಇನ್ಫಾರ್ಮೇಶನ್. ಓಕೆ, ಯಾಕೆಂದ್ರೆ ಹೇಳಕ್ ಬರಂಗಿಲ್ಲ, ಕೇಳ್ಬಿಟ್ರು ಕೇಳ್ಬಿಡ್ಬೋದು. ಓಕೆ, ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ ಅಂತ ಗೊತ್ತಾಗಲ್ಲ. ಸೊ ಇದನ್ನು ಕೂಡ ಒಂದ್ಸಲ ತಿಳ್ಕೊಳ್ಳಿ. ಅಂಡ್ ಎಂಟು ದಿಗ್ಗಜರ ಅಷ್ಟ ದಿಗ್ಗಜ ಕವಿಗಳ ಹೆಸರು ಕೂಡ ಗೊತ್ತಿರಬೇಕು ಸ್ನೇಹಿತರೆ. ನಾಳೆ ದಿನ ಏನ್ ಮಾಡ್ತಾನೆ ಎಕ್ಸಾಮ್ ಅಲ್ಲಿ, ನಾಲ್ಕು ಆಪ್ಷನ್ ಕೊಡ್ತಾನೆ, ಬೇರೆ ಯಾವುದೋ ಒಂದು ಕವಿ ಆಗ್ತಾನೆ. ಸೊ ಯಾರು ಅಲ್ಲ ಅಂತ ಕೇಳ್ತಾನೆ, ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಕರ್ನಾಟಕವು ಏಕೀಕರಣವಾದ ವರ್ಷ ಯಾವುದು ಮತ್ತು ಅದರ ಪ್ರಪ್ರಥಮ ಮುಖ್ಯಮಂತ್ರಿ ಯಾರು?
ಓಕೆ ಕರ್ನಾಟಕ ಏಕೀಕರಣ ಅಂದ್ರೆ ಕರ್ನಾಟಕ ಅಂದ್ರೆ ಮೈಸೂರು ಏಕೀಕರಣ ಅಂತ ಅನ್ಕೊಳ್ಳಿ ಮೈಸೂರು ಏಕೀಕರಣ ಓಕೆ ಕರ್ನಾಟಕ ಅಂತ ಆಮೇಲೆ ಹೆಸರು ಬರುತ್ತೆ ಮೈಸೂರು ಏಕೀಕರಣ ಆಗುತ್ತೆ ಅಂದ್ರೆ ಮೈಸೂರು ಫಸ್ಟ್ ಏನಾಗುತ್ತೆ ಮೈಸೂರು ರಾಜ್ಯವಾಗುತ್ತೆ ಅಲ್ವಾ ಸೊ ಆಗಿನ ಮುಖ್ಯಮಂತ್ರಿ ಯಾರು ಯಾರಾಗಿದ್ರು ಆ ಟೈಮ್ ಅಲ್ಲಿ ಮತ್ತೆ ಯಾವ ವರ್ಷ 1956, 47, 73 ನಿಜಲಿಂಗಪ್ಪ ಕೆ ಸಿ ರೆಡ್ಡಿ ಶ್ರೀ ದೇವರಾಜ ಅರಸು ಶ್ರೀ ಎಸ್ ನಿಜಲಿಂಗಪ್ಪ ಯಾವ್ದು ಕರೆಕ್ಟ್ ಫಟಾಫಟ ಆನ್ಸರ್ ಮಾಡಿ ಎಸ್ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಸಿ ಇಲ್ಲಿ ಪ್ರಮುಖವಾಗಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ ನಾನು ವೆರಿ ಇಂಪಾರ್ಟೆಂಟ್ ನೋಡಿ ಮೊದಲು ನಮಗೆ ಯಾವಾಗ ಸ್ವತಂತ್ರ ಬಂತಲ್ಲ ಸ್ವಾತಂತ್ರ್ಯ ಬಂದಾಗ ನಮಗೆ ಏನಿತ್ತು ಸರ್ ಮೈಸೂರು ಸಂಸ್ಥಾನವಿತ್ತು ಸಂಸ್ಥಾನವಿತ್ತು ಟಿಲ್ 1950 ತನಕ ಅಲ್ವಾ 50, 52 ಅಂದ್ರೆ ಟಿಲ್ ಮೊದಲ ಎಲೆಕ್ಷನ್ ಆಗತ್ತ ತನಕ ನಾವು ಏನೋ ಸಂವಿಧಾನ ಅಕ್ಸೆಪ್ಟ್ ಮಾಡ್ಕೋತೀವಿ ಗಣರಾಜ್ಯೋತ್ಸವ ಮಾಡ್ತೀವಿ ಎಲೆಕ್ಷನ್ ಆಗತ್ತ ತನಕ ಮೈಸೂರು ಸಂಸ್ಥಾನವಾಗಿತ್ತು ಅಲ್ವಾ ಈ ಮೈಸೂರು ಸಂಸ್ಥಾನದಲ್ಲಿ ಮೊದಲ ಮುಖ್ಯಮಂತ್ರಿ ಯಾರು ಫಟಾಫಟ ಅಂತ ಆನ್ಸರ್ ಮಾಡಿ ಮೈಸೂರು ಸಂಸ್ಥಾನದ ಮೊದಲ ಮುಖ್ಯಮಂತ್ರಿ ಯಾರು ಒಟ್ಟು ಮೂರು ಮುಖ್ಯಮಂತ್ರಿಗಳು ಇರ್ತಾರೆ ಮೈಸೂರು ಸಂಸ್ಥಾನದಲ್ಲಿ ಮೂರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂದ್ರೆ ಬಿಫೋರ್ ಎಲೆಕ್ಷನ್ ಮೊದಲ ವಿಧಾನಸಭೆಗಿಂತ ಮುಂಚಿತವಾಗಿ ಎಲೆಕ್ಷನ್ ನಡೆಯಕ್ಕಿಂತ ಮುಂಚಿತವಾಗಿ ಮೂರು ಜನ ಆಗಿರ್ತಾರೆ ಯಾರ್ಯಾರು ಹೇಳಿ ಫಸ್ಟ್ ಹೇಳಿ ಕೆ ಸಿ ರೆಡ್ಡಿ ವೆರಿ ಗುಡ್ ಕೆ ಸಿ ರೆಡ್ಡಿ ಮೊದಲನೆಯ ಮುಖ್ಯಮಂತ್ರಿ ಎರಡನೇವ್ರ ಯಾರು ಮೂರನೇವ್ರ ಯಾರು ಪಟಾಫಟ್ ಹೇಳಿ ಪಟಾಫಟ್ ಅಂತ ಹೇಳಿ ಎರಡನೇವ್ರ ಯಾರು ಮೂರನೇವ್ರವರು ಮೈಸೂರು ಸಂಸ್ಥಾನದಲ್ಲಿ ಓಕೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಬಂದ್ರೆ ಮೈಸೂರು ಏಕೀಕರಣ ಆಗುತ್ತೆ ಅಂದ್ರೆ ಮೈಸೂರು ರಾಜ್ಯವಾಗುತ್ತೆ ಮೈಸೂರು ರಾಜ್ಯ 1956 ನಂತರ ಓಕೆ ಅವಾಗ ಫಸ್ಟ್ ಮುಖ್ಯಮಂತ್ರಿ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಯಾರು ಸೆಕೆಂಡ್ ಯಾರು ಸೆಕೆಂಡ್ ಯಾರು ಮೈಸೂರು ಸಂಸ್ಥಾನದ ಸೆಕೆಂಡ್ ಯಾರು ಹೇಳಿ ಫಟಾಫಟ ಅಂತ ಹೇಳಿ ಸೆಕೆಂಡು ಯಾರು ಕಮೆಂಟ್ ಬರ್ತಾ ಇಲ್ಲ ಕಮೆಂಟ್ ಬರ್ತಾ ಇಲ್ಲ ಓಕೆ ಸೆಕೆಂಡು ಕೆಂಗಲ್ ಹನುಮಂತಯ್ಯ ಕೆಂಗಲ್ ಹನುಮಂತಯ್ಯ ನೋಡಿ ಏನ್ ಬೇಕಾದ್ರೂ ಕೇಳ್ಬೋದು ಎಕ್ಸಾಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಮೂರನೇರು ಯಾರು ಮೂರನೇರು ಕಡಿದಾಳ್ ಮಂಜಪ್ಪ ಕಡಿದಾಳ್ ಮಂಜಪ್ಪ ಓಕೆ ಕೆಂಗಲ್ ಹನುಮಂತಯ್ಯ ಕಡಿದಾಳ್ ಮಂಜಪ್ಪ ಮೈಸೂರು ರಾಜ್ಯ ಏಕೀಕರಣ ನಂತರ ಅದೇ ಕ್ವಶನ್ ಇವಾಗ ಕೇಳಿರ್ತಕ್ಕಂಥದ್ದು ಯಾರು ಸರ್ ಶ್ರೀ ನಿಜಲಿಂಗಪ್ಪ ಶ್ರೀ ಎಸ್ ನಿಜಲಿಂಗಪ್ಪ ನಿಜಲಿಂಗಪ್ಪ ಓಕೆ ಶ್ರೀ ಎಸ್ ನಿಜಲಿಂಗಪ್ಪನವರು ಫೈನ್ ಮೈಸೂರು ರಾಜ್ಯ ಇವಾಗ ನಾನು ನಿಮ್ಗೆ ಇನ್ನೊಂದಷ್ಟು ಕೇಳ್ತೇನೆ ಕರ್ನಾಟಕ ಅಂತ ಹೆಸರು ಬರೆದ ಮೇಲೆ ಕರ್ನಾಟಕ ರಾಜ್ಯವಾದ ಮೇಲೆ ಅಂದ್ರೆ ಮೈಸೂರಿಂದ ಕರ್ನಾಟಕ ರಾಜ್ಯ ಆದಾಗ ಅದರ ಮೊದಲ ಫಸ್ಟ್ ಚೀಫ್ ಮಿನಿಸ್ಟರ್ ಯಾರು ಫಟಾಫಟ ಅಂತ ಆನ್ಸರ್ ಮಾಡಿ ವೆರಿ ಗುಡ್ ದೇವರಾಜ ದೇವರಾಜ ಅರಸ್ ಅಲ್ವಾ ಸೊ ಇವರೇ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರಿಟ್ಟಿದ್ದು ಅಲ್ವಾ ಇವರೇ ಹೆಸರಿಟ್ಟಿದ್ದು ಯಾವ್ದ್ರಲ್ಲಿ ವಿಧಾನ ಮಂಡಳದಲ್ಲಿ ಈಗ ಇನ್ನೊಂದು ಕ್ವಶನ್ ಬರ್ತೀನಿ ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು ಫಸ್ಟ್ ತ್ರೀ ಏನ ನೋಡಿ ಫಸ್ಟ್ ತ್ರೀ ನೆನ್ಪಿಟ್ಕೊಳ್ಳೋಣ ಫಸ್ಟ್ ತ್ರೀ ನೆನ್ಪಿಟ್ಕೊಳ್ಳೋಣ ಮೊದಲ ಉಪಮುಖ್ಯಮಂತ್ರಿ ಯಾರು ಫಟಾಫಟ್ ಅಂತ ಹೇಳಿ ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರು ಫಸ್ಟ್ ಒನ್ ಸೆಕೆಂಡ್ ಒನ್ ಮೂರ್ ಜನ ತಿಳ್ಕೊಳ್ಳೋಣ ಈಗ ತುಂಬಾ ಇದಾರೆ ಫಸ್ಟ್ ಮೂರ್ ಜನ ತಿಳ್ಕೊಳ್ಳೋಣ ಹೇಳಿ ಸರ್ ಮೊದಲ ಉಪ ಮುಖ್ಯಮಂತ್ರಿ ಯಾರು ಕರ್ನಾಟಕದ ಮೊದಲ ಉಪ ಮುಖ್ಯಮಂತ್ರಿ ಯಾರು ವೆರಿ ಗುಡ್ ರೇವಣ ಸಿದ್ದಪ್ಪ ಅವರೇ ರವೀಶ್ ಕುಮಾರ್ ವಿನೋದ್ ಎಸ್ ಎಸ್ ಎಂ ಕೃಷ್ಣ ಎರಡನೇವ್ರ ಯಾರು ಜೆ ಎಚ್ ಪಟೇಲ್ ಮೂರನೇವ್ರ ಯಾರು ಸಿದ್ದರಾಮಯ್ಯ ಓಕೆ ಎಸ್ ಎಂ ಕೃಷ್ಣ ಯಾರ ಒಬ್ಬ ಚೀಫ್ ಮಿನಿಸ್ಟರ್ ಕೆಳಗೆ ಇವರು ಡೆಪ್ಯೂಟಿ ಮಿನಿಸ್ಟರ್ ಆಗಿದ್ರು
ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರಾರ ಹೇಳ್ತೀರಾ? ವೀರಪ್ಪ ಮೊಯ್ಲಿ. ನೋಡಿ, ಇವೆಲ್ಲ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ, ಬೇಕಾಗತ್ತೆ ಯಾವಾಗಾರ ಯಾವ್ದಕ್ಕಾರೋ ಬೇಕಾಗತ್ತೆ. ಜೆ ಎಚ್ ಪಟೇಲ್ ಯಾರ ಕೇಳಾಗಿದ್ರು, ಯಾರ ಹೇಳ್ತೀರಾ? ಸಿದ್ದರಾಮಯ್ಯ ಯಾರು ಕೇಳಾಗಿರು? ಬೇಡ, ಒಂದು ತಿಳ್ಕೊಂಡ್ರೆ ಸಾಕು, ತುಂಬಾ ಡಿಸ್ಕಸ್ ಮಾಡೋದು ಬೇಡ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೋಣ. ಎಸ್, ನೆಕ್ಸ್ಟ್ ಕ್ವಶನ್ ಬನ್ನಿ. ಮಧ್ಯಕಾಲೀನ ಭಾರತದಲ್ಲಿ ಮಾರುಕಟ್ಟೆ ಸುಧಾರಣೆಗಳನ್ನು ಪರಿಚಯಿಸಿದವರು ಯಾರು ಮತ್ತು ಈತನ ಸೇನೆಯ ಪ್ರಸಿದ್ಧ ಪ್ರಧಾನ ದಂಡನಾಯಕನ ಯಾರು? ಆನ್ಸರ್ ಮಾಡಿ. ಹೂ ಇಂಟ್ರೊಡ್ಯೂಸ್ ಮಾರ್ಕೆಟ್ ರಿಫಾರ್ಮ್ಸ್ ಇನ್ ಮಿಡಿವಲ್ ಇಂಡಿಯಾ? ಏನಕ್ಕೆ ತಂದ್ರು? ನೋಡಿ, ಇದು ಒಳ್ಳೆ ಸೂಪರ್ ಕ್ವಶನ್ಸ್, ಹಿಂಗೆ ಬರುತ್ತೆ ಅಂತಲ್ಲ, ಬೇರೆ ರೀತಿ ಕೇಳಿದ್ದು ನೋಡಿದ್ದೇನೆ ಈ ಕ್ವಶನ್. ಯಾಕೆ ಈ ಮಾರ್ಕೆಟ್ ರಿಫಾರ್ಮ್ಸ್ ತಂದ್ರು? ಯಾಕೆ ತಂದ್ರು? ಮಾರುಕಟ್ಟೆಯಲ್ಲಿ ಸುಧಾರಣೆ ಯಾಕೆ ಬೇಕಾಗಿತ್ತು? ಆ ಸುಧಾರಣೆ ಇನ್ ದ ಸೆನ್ಸ್ ಹೆಚ್ಚು ಏನ್ ಮಾಡೋದು, ಹೆಚ್ಚು ವಸೂಲಿ ಮಾಡೋದು ಕಂದಾಯಗಳನ್ನ. ಓಕೆ, ಸುಧಾರಣೆ ಅಂದ್ರೆ ಕಂದಾಯಗಳು ಸಿಸ್ಟಮ್ಯಾಟಿಕ್ ಮಾಡೋದು, ಕಂದಾಯ ವಸೂಲಿ ಮಾಡೋದು. ಸೊ ಇದನ್ನ ತಂದಿದ್ದವ್ರು ಯಾರು? ಆಪ್ಷನ್ ಸಿ, ವೆರಿ ಗುಡ್, ಅಲ್ಲಾವುದ್ದೀನ್ ಖಿಲ್ಜಿ, ಮಲ್ಲಿಕ್ ಆಫೂರ್. ಅಂಡ್ ವೈ, ವೈ ಯಾಕೆ, ಅದು ಕೂಡ ಬೇಕಲ್ಲ, ವೈ ಯಾಕೆ, ಆನ್ಸರ್ ಮಾಡಿ. ಯಾಕೆ ತಂದ್ರು? ಅಲ್ಲಾವುದ್ದೀನ್ ಖಿಲ್ಜಿ, ಮಲ್ಲಿಕ್ ಆಫೂರ್, ಓಕೆ ತಂದ್ರು, ಫೈನ್. ಯಾಕೆ ತಂದ್ರು ಇಲ್ಲಿ ಪ್ರಮುಖವಾಗಿ, ಯಾಕೆ ತಂದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇಲ್ಲಿ ಅದನ್ನ ವಸೂಲಿ ಮಾಡಕ್ಕೆ ನೇಮಕ ಮಾಡಿರ್ತಾರಲ್ಲ, ಅವ್ರನ್ನ ಏನಂತ ಕರಿತಾ ಇದ್ರು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ ಅದನ್ನ ಕೇಳ್ಬೋದು. ನೆಕ್ಸ್ಟ್ ನೋ ನೋ, ಇಟ್ ಈಸ್ ನಾಟ್ ಕಂಟ್ರೋಲ್ ಪ್ರೈಸ್ ಇನ್ ದ ಮಾರ್ಕೆಟ್, ಇಟ್ ಈಸ್ ನಾಟ್ ಕಂಟ್ರೋಲ್, ಇಟ್ ಈಸ್ ನಾಟ್ ಇನ್ಫ್ಲೂಯಿಂಗ್ ಹಣದುಬ್ಬರ. ಅವ್ರಿಗೆ ಹಣದುಬ್ಬರ ಕಂಡ್ಕೊಂಡು ಏನಾಗ್ಬೇಕಾಗಿತ್ತು? ಇನ್ನು ಲಾಸ್ಟ್ ವಿಡಿಯೋ, ನಾವು ಫಸ್ಟ್ ವಿಡಿಯೋ ಏನ್ ಮಾಡಿದ್ವಿ, ಎಕಾನಮಿ ಮಾಡಿದ್ವಿ ಅಲ್ವಾ, ಮೋಸ್ಟ್ಲಿ ಇನ್ನು ಅಲ್ಲೇ ಇದೀರಾ ಅನ್ಸುತ್ತೆ. ಓಕೆ ಓಕೆ, ಬನ್ನಿ ನೋಡೋಣ. ಸಿ, ಇವರು ಆರ್ಥಿಕವಾಗಿ ದೊಡ್ಡ ಸೈನ್ಯ ನಿರ್ವಹಿಸಬೇಕಾಗಿತ್ತು, ಹಾಗಾಗಿ ಅಲ್ಲಾವುದ್ದೀನ್ ಖಿಲ್ಜಿ ನ ಅಡಿಯಲ್ಲಿ ಈ ಸರಕುಗಳ ಬೆಲೆಗಳನ್ನು ನಿಗ್ರಹಿಸಲು, ಅಂದ್ರೆ ಸುಧಾರಣೆ ಏನು ಅಂತಂದ್ರೆ ಅವ್ರ ಹತ್ರ ಟ್ಯಾಕ್ಸ್ ಕಟ್ಟೋದು, ಓಕೆ, ಅವ್ರ ಹತ್ರ ಜಾಸ್ತಿ ವಸೂಲಿ ಮಾಡ್ಕೊಳ್ಳೋದು, ಮತ್ತೆ ಎಲ್ಲೆಲ್ಲಿ ಏನ್ ಸೇಲ್ ಆಗ್ತದೆ, ಯಾಕಂದ್ರೆ ಬರೋರು ಮಾರ್ಕೆಟ್ಗೆ ಸೇಲ್ ಮಾಡ್ಬೋರು, ಹೋಗೋರು, ಇವ್ರಿಗೇನು ಕಂದಾಯಗಳು ಅದರಿಂದ ಬರ್ತಕ್ಕಂಥದ್ದು ಸಿಗ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಸುನ್ನ, ಕಂಟ್ರೋಲ್ ಆಫ್ ಮಾರ್ಕೆಟ್, ಶುನ್ಹ ಅಂತಕ್ಕಂಥದ್ದು, ಓಕೆ, ಶುನ್ನ ಅಂತಕ್ಕಂಥದ್ದು ನೇಮಿಸ್ತಾರೆ. ಎಕ್ಸಾಂಪಲ್ ಇದನ್ನು ಕೇಳ್ತಾನೆ, ಅದಕ್ಕೆ ಹೈಲೈಟ್ ಮಾಡಿದ್ದೀನಿ, ಕಂಟ್ರೋಲ್ ಆಫ್ ಮಾರ್ಕೆಟ್, ಈ ಮಾರ್ಕೆಟ್ ಸುಧಾರಣೆ ಏನಿದೆ, ಮಾರ್ಕೆಟ್ ಸುಧಾರಣೆ, ಸೊ ಅದನ್ನ ನೋಡ್ಕೊಳ್ಳಕ್ಕೆ ಏನಂತ ಕರಿತಾ ಇದ್ವಿ, ಸುನ್ನ ಅಂತ ಕರಿತಿದ್ವಿ, ಮಾರ್ಕೆಟ್ ನಿಯಂತ್ರಕ ಅಂತ ಕರಿತಿದ್ವಿ ಅವನ. ಅವನ ಈ ಮೂರು ಪ್ರಮುಖವಾಗಿ ಮಾಡ್ತಾರೆ, ಒಬ್ಬ ಸುನ್ನ, ಇನ್ನೊಬ್ಬ ಬ್ಯಾರಿಟ್ಸ್ ಅಂತ. ಬ್ಯಾರಿಟ್ಸ್ ಅಂತಂದ್ರೆ ಇಂಟೆಲಿಜೆಂಟ್ ಆಫೀಸರ್ ಅಂತ, ಇಂಟೆಲಿಜೆನ್ಸ್ ಆಫೀಸರ್ ಅಂತ. ಇನ್ನೊಂದು ಮುನ್ಶೀಸ್ ಅಂದ್ರೆ ಸೀಕ್ರೆಟ್ ಸ್ಪೈಸ್ ಅಂದ್ರೆ ರಹಸ್ಯ ಗೂಢಚಾರಗಳು, ಓಕೆ, ಇವ್ರುಗಳನ್ನ ಅವರ ಮಾಡಿರ್ತಾರೆ. ಏನಕ್ ಮಾಡಿರ್ತಾರೆ ಅಂದ್ರೆ, ಸುಮ್ನೆ ಯಾರೋ ಬಂದು ಸೇಲ್ ತಾವು ತಂದಿರ್ತಕ್ಕಂಥ ಸೇಲ್ ಮಾಡೋಗೋದೊಂದಲ್ಲ, ಜೊತೆಗೆ ಅಲ್ಲಿಂದ ಬಂದಿರತಕ್ಕಂಥ ಆಯದಲ್ಲಿ ಇಷ್ಟು ಪರ್ಸೆಂಟ್ ಅಂತ ಅವ್ರಿಗೆ ಕೊಡ್ಬೇಕು. ಬಿಕಾಸ್ ಟು ಮೇಂಟೈನ್ ಬಿಗ್ ಆರ್ಮಿ, ಅವ್ರ ಆರ್ಮಿನ ಮೇಂಟೈನ್ ಮಾಡ್ಬೇಕಾಗಿತ್ತು. ಹಾಗಾಗಿ ಬೆಲೆಗಳನ್ನ ಅವರು ಒಂದು ಹತೋಟಿಯಲ್ಲಿ ಇಟ್ಕೊಂಡು ಅದರಿಂದ ಒಂದಷ್ಟು ಆದಾಯನ ಗಳಿಸ್ಬೇಕಾಗಿತ್ತು. ಓಕೆ, ಮೇನ್ ಅರ್ಥ ಆಯ್ತಲ್ಲ ಏನಕ್ಕೆ ಅಂತ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾಳೆ ಎಕ್ಸಾಮ್ ಅಲ್ಲಿ ಇದನ್ನೇ ಈ ತರ ಕ್ವಶನ್ಸ್ ಕೇಳ್ತಾನೆ. ಹೆಂಗ್ ಕೇಳ್ತಾನೆ? ನೆಕ್ಸ್ಟ್ ಆ ಕಂಟ್ರೋಲ್ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಎಷ್ಟು ಭಾಗ, ಮೂರು ರೀತಿಯಾಗಿ ಮಾಡಿರ್ತೀವಿ, ಒಬ್ಬ ಶುನ್ನ, ಬ್ಯಾರಿಟ್ಸ್ ಮತ್ತೆ ಮುನ್ಚೀಸ್ಗಳು ಅಂತ. ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಮತ್ತೆ ಯಾಕೆ ತಂದ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಡೊಮಿನಿಯನ್ ಸ್ಥಾನಮಾನ ಪರಿಕಲ್ಪನೆಯ ಬಾಗಿಲ ಮೊಳೆಯ ಹಾಗೆ ಮೃತ ಈ ಹೇಳಿಕೆ ನೀಡಿದವರು ಯಾರು? ಡೊಮಿನಿಯನ್ ಸ್ಟೇಟೆಡ್ ಕಾನ್ಸೆಪ್ಟ್ಸ್ ಡೆಡ್ ಹ್ಯಾಸ್ ಎ ಡೋರ್ ನೈಲ್, ಅಂದ್ರೆ ಬಾಗಿಲ ಮೊಳೆಯ ಹಾಗೆ, ಅಂದ್ರೆ ಬಾಗಿಲಿಗೆ ಮೊಳೆ ಹೊರತು ಯಾಕೆ ಬರ್ತೀವಿ, ಕ್ಲೋಸ್ ಮಾಡ್ಬಿಟ್ಟು ಬರ್ತೀವಿ ಅಲ್ವಾ, ಮೊಳೆ ಅಂದ್ರೆ ನೆಕ್ಸ್ಟ್ ಹೋಗ್ಬಾರ್ದು ಅಂತ, ಫಿನಿಶ್ ಅಲ್ಲ, ಹಾಗೆ ಮುಚ್ಚೋಣ ಅಂತ. ಸೊ ಆ ತರ ಹೇಳಿದ್ಯಾರು ಈ ನಮ್ಮ ಒಂದು ಡೊಮಿನಿಯನ್ ಸ್ಟೇಟಸ್ ನ? ಮಹಾತ್ಮ ಗಾಂಧೀಜಿನ, ಡಾಕ್ಟರ್ ರಾಜೇಂದ್ರ ಪ್ರಸಾದ, ವಿನೋಬ ಭಾವನ, ಜವಾಹರ್ಲಾಲ್ ನೆಹರುನ? ಎಸ್, ವೆರೈಟೀಸ್ ಆಫ್ ಆನ್ಸರ್ಸ್. ಓಕೆ, ದ ರೈಟ್ ಆನ್ಸರ್ ಜವಾಹರ್ಲಾಲ್ ನೆಹರು, ಫೋರ್ತ್ ಇಸ್ ದ ರೈಟ್ ಆನ್ಸರ್. ಯಾಕೆ ಹೇಳ್ತಾರೆ, ಯಾಕೆ ಹೇಳ್ತಾರೆ, ವೈ, ಯಾಕೆ ಹೇಳ್ತಾರೆ, ವೈ,
ಅಂಡ್ ಯಾವಾಗ ಯಾವಾಗ ಹೇಳ್ತಾರೆ ವೆನ್ ಯಾವ ಒಂದು ಇದರಲ್ಲಿ ಈ ಮಾತು ಅವ್ರ ಹತ್ರ ಬರುತ್ತೆ ಮತ್ತೆ ಯಾಕೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದ್ರೆ ಗೊತ್ತಾಯ್ತು ಡೊಮಿನಿಯನ್ ಸ್ಟೇಟಸ್ ಅಂತಕ್ಕಂಥದ್ದು ಏನು ಸರ್ ವಾಟ್ ಈಸ್ ಡೊಮಿನಿಯನ್ ಸ್ಥಾನಮಾನ ಅಂದ್ರೇನು ಬ್ರಿಟಿಷ್ ಆಡಳಿತದ ಕೆಳಗನೆ ಓಕೆ ಅದು ಸಂಪೂರ್ಣ ಸ್ವರಾಜ್ ಅಲ್ಲ ಬ್ರಿಟಿಷರೇ ಆಡಳಿತ ನಡೆಸ್ತಾ ಅವರ ಕೆಳಗಡೆ ನಮಗೆ ಒಂದು ಸ್ವತಂತ್ರ ಇದನ್ನ ಡೊಮಿನಿಯನ್ ಸ್ಟೇಟಸ್ ಅಂತ ಕರಿತೀವಿ ಹಾಗಾಗಿ ಇದೊಂದು ರೀತಿ ಏನು ಒಂದು ಮುಚ್ಚಿದ ಬಾಗಿಲಿಗೆ ಮೊಳೆ ಹೊಡೆದ ರೀತಿ ಅಂತ ಹೇಳ್ತಾರೆ ಓಕೆ ಬಟ್ ಯಾವಾಗ ಹೇಳ್ತಾರೆ ಯಾವಾಗ ಹೇಳ್ತಾರೆ ಅಂತ ಹೇಳ್ತೀರಾ ವೆರಿ ಗುಡ್ ಆಗಸ್ಟ್ ಆಫರ್ ವೆರಿ ಗುಡ್ ಮಂಜುನಾಥ್ ವೆರಿ ಗುಡ್ ಆಗಸ್ಟ್ ಆಫರ್ ಆಗಸ್ಟ್ ಆಫರ್ 1940 ವೆರಿ ಗುಡ್ ಏನಿದು ಆಗಸ್ಟ್ ಆಫರ್ ಅಂದ್ರೆ ಏನು ಯಾರು ಹೇಳ್ತೀರಾ ನೋಡಿ ಈ ಟೈಮ್ ಅಲ್ಲಿ ಗಾಂಧೀಜಿ ಕೂಡ ಒಂದು ಮಾತು ಹೇಳ್ತಾರೆ ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಜಿನ್ನಾ ಕೂಡ ಒಂದು ಮಾತು ಹೇಳ್ತಾನೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇವೆಲ್ಲ ಇವಾಗೆಲ್ಲ ಈ ರೀತಿ ಕ್ವಶನ್ಸ್ ಗಳು ಹೆಚ್ಚಾಗಿ ಬರ್ತಾ ಇರ್ತಕ್ಕಂಥದ್ದು ಆಗಸ್ಟ್ ಆಫರ್ ಅಂತಂದ್ರೆ ಏನು ಆಗಸ್ಟ್ ಆಫರ್ ಅಂತಂದ್ರೆ ಏನು ನಿಮಗೆ ಆಫ್ಟರ್ ವರ್ಲ್ಡ್ ವಾರ್ ಟು ಓಕೆ ವರ್ಲ್ಡ್ ವಾರ್ ಟು ನಂತರ ನಿಮ್ಗೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನ ಒಂದು ರಚನೆ ಮಾಡಕ್ಕೆ ಕೊಡ್ತೀವಿ ಅಂಡ್ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ ನೀವೇ ಒಂದು ಕೌನ್ಸಿಲ್ ರಚನೆ ಮಾಡ್ಕೋಬಹುದು ಫುಲ್ ರೈಟ್ಸ್ ಕೊಡ್ತೀವಿ ಓಕೆ ಮೈನಾರಿಟಿ ಒಪಿನಿಯನ್ ಕೂಡ ಕನ್ಸಿಡರ್ ಮಾಡ್ತೀವಿ ಇಂಡಿಯಾಸ್ ರೈಟ್ ಟು ಫ್ರೇಮ್ ದೇರ್ ಓನ್ ಕಾನ್ಸ್ಟಿಟ್ಯೂಷನ್ ನಿಮ್ಮ ಒಂದು ಸ್ವಂತ ಸಂವಿಧಾನ ಅಂಡರ್ ಡೊಮಿನಿಯನ್ ಓಕೆ ನೋಡಿ ಬ್ರಿಟಿಷರ ಆಡಳಿತ ನಡೆಸ್ತಾರೆ ಆದ್ರೆ ಸಂವಿಧಾನ ನೀವು ರಚನೆ ಮಾಡ್ಕೊಳಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ ಆಫ್ಟರ್ ವರ್ಲ್ಡ್ ವಾರ್ ಟು ಓಕೆ ಮತ್ತೆ ಮೈನಾರಿಟಿ ಒಪಿನಿಯನ್ ಗೂ ಕೂಡ ನಾವು ವೇಟೇಜ್ ಕೊಡ್ತೀವಿ ಅಂದ್ರೆ ಅವ್ರನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಈಗೆಲ್ಲ ಮಾತುಗಳನ್ನ ಹೇಳ್ತಾರೆ ಯಾವಾಗ ಆಗಸ್ಟ್ ಆಫರ್ ಓಕೆ ಬ್ರಿಟಿಷ್ ಗೌರ್ಮೆಂಟ್ 1940ರಲ್ಲಿ ಅದನ್ನ ಆಗಸ್ಟ್ ಆಫರ್ ಅಂತ ಕರಿತೀವಿ ಹಾಗೆ ಹೇಳ್ತಾರೆ ಆಗ ನೆಹರು ಹೇಳೋದೇನು ಡೊಮಿನಿಯನ್ ಸ್ಟೇಟಸ್ ಕಾನ್ಸೆಪ್ಟ್ ಇಸ್ ಎ ಡೆಡ್ ಆಸ್ ಎ ಡೋರ್ ನೈಲ್ ಅಂತ ಹೇಳ್ತಾರೆ ಗಾಂಧೀಜಿ ಏನ್ ಹೇಳ್ತಾರೆ ಅದು ವೆರಿ ಇಂಪಾರ್ಟೆಂಟ್ ಸರ್ ಗಾಂಧೀಜಿ ಏನ್ ಹೇಳ್ತಾನೆ ಅಂದ್ರೆ ಈ ಡಿಕ್ಲರೇಷನ್ ಇದೆ ಆಗಸ್ಟ್ ಡಿಕ್ಲರೇಷನ್ ವೈಡ್ ಅಂಡ್ ದ ಗಲ್ಫ್ ಬಿಟ್ವೀನ್ ದ ನ್ಯಾಷನಲಿಸ್ಟ್ ಅಂಡ್ ಬ್ರಿಟಿಷ್ ರೂಲ್ ಅಂದ್ರೆ ಗಲ್ಫ್ ಅಂತಂದ್ರೇನು ನಿಮ್ಗೆ ಗೊತ್ತಲ್ಲ ಗಲ್ಫ್ ಅಂತಂದ್ರೇನು ಸರ್ ಹಿಂಗೆ ಒಳಗೋಗಿರುತ್ತೆ ಅಂದ್ರೆ ಈ ಜಾಗನ ಗಲ್ಫ್ ಅಂತೀವಿ ಅಲ್ವಾ ಗಲ್ಫ್ ಅಂತೀವಿ ಅಲ್ವಾ ಗಲ್ಫ್ ಆಫ್ ಕಂಬತ್ ನೋಡಿದೀವಲ್ಲ ಅಲ್ವಾ ನೋಡಿದೀವಲ್ಲ ಗಲ್ಫ್ ಅಂದ್ರೇನು ಎರಡು ಭೂಮಿಗಳ ನಡುವೆ ಒಳಗೋಗಿರ್ತಕ್ಕಂಥ ಜಾಗ ಈ ಜಾಗ ಇನ್ನೂ ವೈಡ್ ಆಗುತ್ತೆ ಅಂದ್ರೆ ಬ್ರಿಟಿಷರಿಗೂ ಮತ್ತೆ ನಮ್ಮ ಭಾರತದ ನ್ಯಾಷನಲಿಸ್ಟ್ ನಡುವಿನ ಗ್ಯಾಪ್ ಏನಿದೆ ಈ ಮಾತಿಂದ ಇನ್ನೂ ಜಾಸ್ತಿ ಆಗುತ್ತೆ ಯಾಕಂದ್ರೆ ಇದು ನಾವು ಒಪ್ಕೊಳ್ಳೋದಿಲ್ಲ ನಮಗೇನ್ ಬೇಕಾಗಿರೋದು ನಮಗ್ ಬೇಕಾಗಿರೋದು ಪೂರ್ಣ ಸ್ವರಾಜ್ ಬೇಕಾಗಿರೋದು ಓಕೆ ಬಟ್ ಮುಸ್ಲಿಂ ಲೀಗ್ ಸ್ವಲ್ಪ ಹ್ಯಾಪಿ ಆಗುತ್ತೆ ಯಾಕೆ ಹ್ಯಾಪಿ ಆಗುತ್ತೆ ಅಂದ್ರೆ ನಿಮ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದಾಗ ಅವರು ನಮ್ಗೆ ಡೆಡ್ ಲಾಕ್ ಏನಿದೆ ಪೊಲಿಟಿಕಲ್ ಡೆಡ್ ಲಾಕ್ ಪಾರ್ಟಿಷನ್ ಆಗ್ಬೇಕಷ್ಟೇ ಇನ್ನೆಲ್ಲ ನಮ್ಗೆ ಓಕೆ ಅಂತ ಹೇಳ್ತಾರೆ ಸೊ ಇದು ಒಬ್ಬೊಬ್ರು ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಹೇಳ್ತಕ್ಕಂಥದ್ದು ಈ ಮೂರ ಒಂದು ವಾಕ್ಯಗಳು ಕೂಡ ನಿಮ್ ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬನ್ನಿ ಸರ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಓಕೆ ಮೊದಲನೇ ದುಂಡು ಮೇಜಿನ ಸಮಾವೇಶದಲ್ಲಿ ಮೊಹಮ್ಮದ್ ಆಲಿ ಜಿನ್ನಾರ್ ಅವರು ಅಲ್ಪಸಂಖ್ಯಾತರಿಗಾಗಿ ಪ್ರತ್ಯೇಕ ಎಲೆಕ್ಟ್ರೋಲೇಟ್ ಚುನಾವಣಾ ಸಮುದಾಯಗಳಿಗಾಗಿ ಬೇಡಿಕೆಯನ್ನು ಮುಂದಿಟ್ಟರು ಎಲ್ಲಾ ದುಂಡು ಮೇಜಿನ ಸಮಾವೇಶಗಳನ್ನು ಕಾಂಗ್ರೆಸ್ ಭಾಗವಹಿಸಿತು ಯಾವುದು ಸರಿಯಾದಕ್ಕಿರ್ತಕ್ಕಂಥ ಆಪ್ಷನ್ಸ್ ಈಸಿ ಇದೆ ಬೇಗ ಆನ್ಸರ್ ಮಾಡಿ ಎಸ್ ನೋಡ್ರ ನೋಡಿ ನಿಮ್ಗೆ ಇದು ಆಟೋಮೆಟಿಕ್ ಆಗಿ ರಾಂಗ್ ಅಂತ ಗೊತ್ತಾಗ್ಬಿಡ್ಬೇಕು ನಿಮ್ಗೆ ಯಾಕಂದ್ರೆ ಎಲ್ಲ ದುಂಡು ಮೇಜಿನ ಸಮಾವೇಶಗಳು ಕಾಂಗ್ರೆಸ್ ಭಾಗವಹಿಸಿರೋದು ರಾಂಗ್ ಅಲ್ವಾ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡ್ಬೇಕು ಕಾಂಗ್ರೆಸ್ ಪಾರ್ಟಿಸಿಪೇಟ್ ಇನ್ ಫಸ್ಟ್ ಅಂಡ್ ಸೆಕೆಂಡ್ ನಾಟ್ ಓನ್ ಓನ್ಲಿ ಸೆಕೆಂಡ್ ಅಲ್ಲ ಫಸ್ಟ್ ಅಲ್ಲಿ ಕಾಂಗ್ರೆಸ್ ನವರು ಇರ್ತಾರೆ ಗಾಂಧೀಜಿ ಇರಲ್ಲ ಅಷ್ಟೇ ಸೆಕೆಂಡ್ ಅಲ್ಲಿ ಗಾಂಧೀಜಿ ಇರ್ತಾರೆ ಓಕೆ ಆಲ್ ಆರ್ ರಾಂಗ್ ಎಲ್ಲಾರು ತಪ್ಪು ದಿಸ್ ಇಸ್ ದ ರೈಟ್ ಆನ್ಸರ್ ನೋಡಿದ್ರ ಎಲ್ಲ ತಪ್ಪು ನೋಡಿದ್ರ ಅದಕ್ಕೆ ಸ್ವಲ್ಪ ಸರ್ ಕಾನ್ಸ ನೋಡಿ ಗೊತ್ತಿದೆ ನಿಮ್ಗೆ ಆದ್ರೂ ತಪ್ಪು ಮಾಡ್ತೀರಾ ಇದು ನನಗೆ ತುಂಬಾ ಬೇಜಾರಾಗ್ತಕ್ಕಂಥ ಗೊತ್ತಿದೆ ಸಿ ಫಸ್ಟ್ ರೌಂಡ್ ಕಾನ್ಫರೆನ್ಸ್ ಅಲ್ಲ ನಮ್ಗೆ ಈ ಒಂದು ಪ್ರತ್ಯೇಕ ಎಲೆಕ್ಟ್ರೋಲೈಟ್ ಬರೋದು ಎಲ್ಲಿ ಸರ್ ಎಲ್ಲಿ ಬರುತ್ತೆ ಯಾರು ಯಾರು ಇದು ಬರೋದು ಎಲ್ಲಿ ಯಾವಾಗ ಸೆಕೆಂಡ್ ಸೆಕೆಂಡ್ ಅಲ್ಲಿ
ಸೆಕೆಂಡ್ ರೌಂಡ್ ಪ್ರತ್ಯೇಕ ಎಲೆಕ್ಟ್ರೋಲೈಟ್ ಬಗ್ಗೆ ಏನು ಬೇಡಿಕೆ ಇರ್ತಕ್ಕಂಥದ್ದು ನಮ್ಗೆ ಸೆಕೆಂಡ್ ಅಲ್ಲಿ, ಸೆಕೆಂಡ್ ಅಲ್ಲಿ ಅದರ ಒಂದು ಇದು ಕೂಡ ಬರುತ್ತೆ ನಮ್ಗೆ. ಸಿ ಬಿ ಆರ್ ಅಂಬೇಡ್ಕರ್ ಮತ್ತೆ ತೇಜ್ ಬಹದ್ದೂರ್ ಅಟೆಂಡ್ ಆಲ್ ದ ತ್ರೀ ರೌಂಡ್ ಕಾನ್ಫರೆನ್ಸ್ ಇದು ಗೊತ್ತಿರಬೇಕು. ಮಹಾತ್ಮ ಗಾಂಧಿ ಓನ್ಲಿ ಸೆಕೆಂಡ್ ಅಲ್ಲಿ ಭಾಗವಹಿಸಿದ್ದು ಗೊತ್ತಿರಬೇಕು. ಈ ಎರಡು ಕೂಡ ಯಾಕೆ ತಪ್ಪು ಅಂತಂದ್ರೆ, ಫಸ್ಟ್ ರೌಂಡ್ ಕಾನ್ಫರೆನ್ಸ್ ಅಲ್ಲಿ ಮೊಹಮ್ಮದ್ ಆಲಿ ಜಿನ್ನಾ ಡಿಮ್ಯಾಂಡ್ ಮಾಡಿರಲ್ಲ ಅವಾಗ, ಹಾಗೆ ಮೊದಲನೇ ರೌಂಡ್ ಕಾನ್ಫರೆನ್ಸ್ ಇರುತ್ತೆ. ಎರಡನೇ ರೌಂಡ್ ಕಾನ್ಫರೆನ್ಸ್ ಅಲ್ಲಿ ಏನಾಗುತ್ತೆ, ಸೆಪರೇಟ್ ಎಲೆಕ್ಟ್ರೋಲೈಟ್, ಇವನ್ ಅವರು ಕಮ್ಯುನಿಯಲ್ ಇದು ಕೂಡ ಕೊಡ್ತಾರೆ ಸೆಕೆಂಡ್ ರೌಂಡ್ ಕಾನ್ಫರೆನ್ಸ್ ಅಲ್ಲಿ. ಹಾಗಾಗಿ ಏನಾಗುತ್ತೆ, ಹಾಗಾಗಿ ನಮಗೆ ಪೂನಾ ಪ್ಯಾಕ್ಟ್ ಎಲ್ಲ ನಡೀತಕ್ಕಂಥದ್ದು, ಪೂನಾ ಪ್ಯಾಕ್ಟ್ ಎಲ್ಲ ನಡೀತಕ್ಕಂಥದ್ದು, ಮತ್ತೆ ಗಾಂಧೀಜಿ ವಿರೋಧಿಸ್ತಕ್ಕಂಥದ್ದು ಮೈನಾರಿಟಿಗೆ, ಮತ್ತೆ ಎಸ್ಪೆಷಲಿ ಏನೋ ಅನ್ಟಚಬಿಲಿಟಿ ಕೊಡ್ತಕ್ಕಂಥದ್ದು ಯಾವುದು, ಸೆಕೆಂಡ್ ರೌಂಡ್ ಕಾನ್ಫರೆನ್ಸ್ ಟೇಬಲ್ ನ ಒಂದು ಔಟ್ಕಮ್. ಓಕೆ, ಸರ್ ನೆಕ್ಸ್ಟ್ ಬನ್ನಿ ಸರ್. ವೆಂಗಿ ಚಾಲುಕ್ಯರ ಮನೆತನದ ಸ್ಥಾಪಕರು ಕೆಳಕಂಡವರುಗಳಲ್ಲಿ ಯಾರು? ವೆಂಗಿ ಚಾಲುಕ್ಯರು ಅಂದ್ರೆ ಯಾರು? ಯಾರು ಸರ್ ವೆಂಗಿ ಚಾಲುಕ್ಯರು ಹೇಳ್ತೀರಾ? ಇದ್ರ ಬಗ್ಗೆ ತುಂಬಾ ಪ್ರೀವಿಯಸ್ ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ. ವೆಂಗಿ ಚಾಲುಕ್ಯರ ಸ್ಥಾಪಕ ಯಾರು, ಮತ್ತೆ ಇವರು ಎಲ್ಲಿ ಆಡಳಿತ ನಡೆಸಿದ್ರು? ಇವ್ರನ್ನ ಇನ್ನೇನಂತ ಕರಿತೀವಿ? ವೆಂಗಿ ಚಾಲುಕ್ಯರ ಮತ್ತೊಂದು ಹೆಸರು ಏನು? ವೆಂಗಿ ಚಾಲುಕ್ಯರ ಮತ್ತೊಂದು ಹೆಸರೇನು? ಈಸ್ಟರ್ನ್ ಚಾಲುಕ್ಯಸ್, ಕುಬ್ಜ ವಿಷ್ಣುವರ್ಧನ ಅಲ್ವಾ? ಕುಬ್ಜ ವಿಷ್ಣುವರ್ಧನ ಈಸ್ಟರ್ನ್ ಚಾಲುಕ್ಯ ಅಂತ ಕರಿತೀವಿ ಅಲ್ವಾ? ಸೊ ವಿಷ್ಣುವರ್ಧನ ಯಾರ ತಮ್ಮ? ಎರಡನೇ ಪುಲಕೇಶಿಯ ಬ್ರದರ್ ಕುಬ್ಜ ವಿಷ್ಣುವರ್ಧನ. ವೆಂಗಿ ಚಾಲುಕ್ಯರ ಎಲ್ಲಿ ಬರುತ್ತೆ? ವೆಂಗಿನಾಡು ಅಂದ್ರೆ ಈಗಿನ ಒಂದು ಆಂಧ್ರ, ವೆಂಗಿ ಆಂಧ್ರ ಪ್ರದೇಶ ಈಗೇನಿದೆ ಅಲ್ಲಿ ಬರ್ತಕ್ಕಂಥ ನೋಡಿ, ಈಸ್ಟರ್ನ್ ಚಾಲುಕ್ಯಸ್ ಅಂತ ಕರಿತೀವಿ. ಬಾದಾಮಿ ಚಾಲುಕ್ಯರ ಒಂದು ಭಾಗವಾಗಿನೇ ಇವರು, ಅಂದ್ರೆ ಆಫ್ಟರ್ ಪುಲಕೇಶಿ ಟು ನಂತರ ಇಲ್ಲಿರ್ತಕ್ಕಂಥವನ್ನೇ ಏನ್ ಮಾಡ್ತಾನೆ, ಅವನೇ ಸಪರೇಟ್ ಆಗಿ ಈಸ್ಟರ್ನ್ ಚಾಲುಕ್ಯ ಅಂತ ಘೋಷಿಸ್ಕೋತಾನೆ. ಪೂರ್ವ ಚಾಲುಕ್ಯರು ಅಥವಾ ಈಸ್ಟರ್ನ್ ಚಾಲುಕ್ಯರು, ವೆರಿ ಗುಡ್. ರಾಜಮಂಡ್ರಿ ಅಂತ ಏನ್ ಈಗಿನ ಕರಿತೀವಿ ಅದು ವೆಂಗಿ, ಇದು ಅವರ ಒಂದು ರಾಜಧಾನಿಯಾಗಿತ್ತು. ಎಸ್, ನೆಕ್ಸ್ಟ್ ಕ್ವಶನ್ ಬನ್ನಿ. ಕೆಳಗಿನ ಜೋಡಿಗಳಲ್ಲಿ ಯಾವುವು ಸರಿಯಾಗಿಲ್ಲ, ಯಾವುದು ಹೊಂದಿಕೆ ಆಗಿಲ್ಲ? ನೋಡಿ, ನೆಗೆಟಿವ್ ಸ್ಟೇಟ್ಮೆಂಟ್ ಯಾವುದು ಹೊಂದಿಕೆ ಆಗಿಲ್ಲ? ನೆಹರು ವರದಿ, ಪೂರ್ಣ ಸ್ವರಾಜ್, ದಂಡಿ ಮಾರ್ಚ್, ಗಾಂಧಿ ಇರ್ವಿನ್ ಒಪ್ಪಂದ. ನೋಡಿ, ಇದಂತೂ ಹೊಂದಿಕೆ ಆಗಿದೆ, ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಪೂರ್ಣ ಸ್ವರಾಜ್ ಹೊಂದಿಕೆ ಆಗಿದೆಯೋ ಇಲ್ವೋ, ನೆಹರು ವರದಿ ಹೊಂದಿಕೆ ಆಗಿದೆಯೋ ಇಲ್ವೋ, ಗಾಂಧಿ ಇರ್ವಿನ್ ಒಪ್ಪಂದ ಹೊಂದಿಕೆ ಆಗಿದೆಯೋ ಇಲ್ವೋ, ಅಂದ್ರೆ ಯಾವುದು ಆಗಿಲ್ಲ. ಇಲ್ಲಿ ಆಪ್ಷನ್ಸ್ ಮುಖಾಂತರ ಟಿಕ್ ಹಾಕಿ. D3 ಬರ್ತಾ ಇದೆ, 2 ಆಪ್ಷನ್ ಬರ್ತಾ ಇದೆ, ಯಾವುದು ತಪ್ಪು? ಓಕೆ, ಡಿ ಇಸ್ ದ ರೈಟ್ ಆನ್ಸರ್, ಡಿ ಮಾತ್ರ ತಪ್ಪಾಗುತ್ತೆ. ಸೊ 4th ಇಸ್ ದ ರೈಟ್ ಆನ್ಸರ್. ಸಿ, ಪೂರ್ಣ ಸ್ವರಾಜ್ ನಿಮ್ಗೆ ಗೊತ್ತಿದೆ ಸರ್, ನಮ್ಗೆ ಲಾಹೋರ್ ಅಧಿವೇಶನ, ಲಾಹೋರ್ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಘೋಷಣೆ ಮಾಡ್ತೀವಿ. ಆಮೇಲೆ ನಾವು ಪಬ್ಲಿಕ್ ಆಗಿ 1930 January 26 ಅಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ, ದಟ್ ಇಸ್ ಡಿಫ್ರೆಂಟ್. ಬಟ್ ಪೂರ್ಣ ಸ್ವರಾಜ್ ನ ಫಸ್ಟ್ ಲಾಹೋರ್ ನಲ್ಲಿ ಘೋಷಣೆ ಮಾಡ್ತೀವಿ. ಸೊ ಲಾಹೋರ್ ಕಾಂಗ್ರೆಸ್ ಅಧಿವೇಶನ, ದಿಸ್ ಇಸ್ ಕರೆಕ್ಟ್. ನೆಹರು ವರದಿ ಕರೆಕ್ಟ್, ಏನ್ ನೆಹರು ವರದಿ ಏನು ಹೇಳ್ತೀರಾ? ಇದು ತಪ್ಪು. ಗಾಂಧಿ ಇರ್ವಿನ್ ಪ್ಯಾಕ್ಟ್ ಯಾವಾಗ ಆಗಿದ್ದು? ಗಾಂಧಿ ಮತ್ತೆ ಇರ್ವಿನ್ ನಮ್ಮ ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕಿಂತ ಮುಂಚೆ, ಅಂದ್ರೆ ಯಾವಾಗ ದುಂಡು ಮೇಜಿನ ಸಮ್ಮೇಳನ ಎರಡನೇ ನಡೆದ 1931. ಇದು ತಪ್ಪು. ಸೊ ನಮಗ್ ಕೇಳಿರೋದೇನು, ಯಾವುದು ಹೊಂದಿಲ್ಲ ಅಂತ. ಹಾಗಾಗಿ ಡಿ ಸರಿಯಾಗಿ ಹೊಂದಿಲ್ಲ. ದಂಡಿ ಮಾರ್ಚ್ ಎಲ್ಲರೂ ಗೊತ್ತಿರುತ್ತೆ, 1930. ಏನಿದು ನೆಹರು ವರದಿ ಅಂದ್ರೆ ಏನು? ಕಮೆಂಟ್ ಮಾಡ್ತೀರಾ ಯಾರು ಸರ್? ಫಟಾಫಟ ಅಂತ ಕಮೆಂಟ್ ಮಾಡಿ. ವಾಟ್ ಇಸ್ ನೆಹರು ವರದಿ?
ನೆಹರು ವರದಿ ಅಂದ್ರೇನು? ಯಾರು ಯಾರು ಯಾವ ಯಾರು ನೆಹರು ಅವರು ಏನ್ ವರದಿ ಕೊಟ್ರು ಹೇಳಿ ನೋಡೋಣ. ನೆಹರು ವರದಿ ಅಂದ್ರೆ ಯಾರು ಇವರು ನೆಹರು? ಇವ್ರು ಫುಲ್ ಇವರು ಫುಲ್ ಹೆಸರು ಹೇಳಿ ನೋಡೋಣ. ನೆಹರು ರಿಪೋರ್ಟ್ ಅಂದ್ರೆ ಏನು? ಯಾರು ವರದಿ ಕೊಟ್ಟಿದ್ದು? ಏನ್ ಯಾವ್ದ್ರ ಬಗ್ಗೆ ವರದಿ ಕೊಟ್ಟಿದ್ದು? ನಮ್ಗೆ ಸಂವಿಧಾನನ ರಚನೆ ಮಾಡಬೇಕಾದ್ರೆ ಏನೇನ್ ಬೇಕು ಅಂತ ಫಸ್ಟ್ ಟೈಮ್ ಸಲ್ಲಿಸ್ತಾರೆ ಸಂವಿಧಾನದ ಒಂದು ಇದಕ್ಕೆ. ಓಕೆ, ಏನೇನ್ ಬೇಕು ಅಂತ. ನೆಹರು ವರದಿ ಅಂದ್ರೆ ಯಾರು? ಜವಾಹರಲಾಲ್ ನೆಹರು ಅಲ್ಲ, ಮೋತಿಲಾಲ್ ನೆಹರು. ಓಕೆ, ಮೋತಿಲಾಲ್ ಪಂಡಿತ್ ಮೋತಿಲಾಲ್ ನೆಹರು. ಸುಮ್ನೆ ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳಿಸ್ತಾ ಇದೆ ಸ್ನೇಹಿತರೆ? ಕೇಳಿಸ್ತಾ ಇದೆಯಾ? ಓಕೆ ಬನ್ನಿ, ಇಂಟರ್ನೆಟ್ ಪ್ರಾಬ್ಲಮ್ ಆಗಿತ್ತು. ಅಗೇನ್ ವಿಲ್ ಕಂಟಿನ್ಯೂ. ಕದಂಬ ರಾಜ್ಯದ ಸ್ಥಾಪಕ ಯಾರು ಮತ್ತು ಇವರ ಮುಖ್ಯ ರಾಜಧಾನಿ ಯಾವುದು ಅಂತ ಹೇಳಿದ್ವಿ. ಪಂಚ ಮಯೂರು ಮತ್ತು ಬನವಾಸ್ ಕರೆಕ್ಟ್ ಹಾಕಿದ್ರಿ, ತುಂಬಾ ಜನ, ವೆರಿ ಗುಡ್. ಅಂಡ್ ಇಲ್ಲಿ ಯಾರಾದ್ಮೇಲೆ ಯಾರು? ಯಾರಾದ್ಮೇಲೆ ಯಾರು? ಸೇ ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಕದಂಬ ವಂಶದಲ್ಲಿ ಯಾರು ಅಂದ್ರೆ ಸ್ಥಾಪಕ ಯಾರು ಅಂದ್ರೆ ಮಯೂರ ವರ್ಮ. ಸಿ ಮೊದಲನೇ ಅವನು ಸರ್, ಮೊದಲನೇ ಅವನು ಮಯೂರ ವರ್ಮ. ಎರಡನೇ ಅವನು ಯಾರು ಸರ್? ಕಾಕುತ್ಸ ವರ್ಮ. ಮೂರನೇ ಅವನು ಯಾರು ಸರ್? ಶಾಂತಿ ವರ್ಮ. ನಾಲ್ಕನೇ ಅವನು ಮೃಗೇಶ ವರ್ಮ. ಓಕೆ, ನಾನು ನಿಮಗೆ ತೋರಿಸ್ತೀನಿ. ಕದಂಬ ಅಂದ ತಕ್ಷಣ ಬನವಾಸಿ ನಿಮಗೆ ಗೊತ್ತಿರಬೇಕು. ಸ್ಥಾಪಕ ಯಾರು ಅಂತ ನೋಡಿ, ಮಯೂರ ವರ್ಮ, ಕಾಕುತ್ಸ ಇದೇ ಇಲ್ಲಿ ನೋಡಿ, ಕಾಕುತ್ಸ ಇದ್ದಾನೆ, ಶಾಂತಿ ಇದ್ದಾನೆ ನೋಡಿ, ಶಾಂತಿ ವರ್ಮ, ಮತ್ತೆ ಮೃಗೇಶ ವರ್ಮ ನೋಡಿ. ಈ ಎಲ್ಲರನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಒಂದೊಂದ್ಸಲ ಕೇಳ್ತಾನೆ ಅಂದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಐದನೇದು ರವಿವರ್ಮ, ಆರನೇದು ಹರಿವರ್ಮ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಎಕ್ಸಾಮ್ ಅಲ್ಲಿ ಒಂದೊಂದ್ಸಲ ಈ ತರ ರಾಜರು ಕೊಟ್ಟು ಅವರ ಒಂದು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾನೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಬರ್ತೀನಿ. ಗಗನ್ ಮಹಲ್ ಎಂಬುದು ಈ ಕೆಳಗಿನ ಯಾವ ಆಳ್ವಿಕೆಗಾರರಿಗೆ ಸಂಬಂಧಿಸಿದ ವಾಸ್ತುಶಿಲ್ಪ ವೈಭವವಾಗಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್. ಎಸ್ಪೆಷಲಿ ಈ ಶಾಹಿ ಡೈನಸ್ಟಿ ಅಂದ್ರೆ ನಾವು ಡೆಕ್ಕನ್ ಸುಲ್ತಾನ್ ಅಂತ ಏನ್ ಕರಿತೀವಿ, ಡೆಕ್ಕನ್ ಸುಲ್ತಾನೇಟ್ ಅಂತ, ಸುಲ್ತಾನೇಟ್ ಅಂತ ಏನ್ ಕರಿತೀವಿ, ಸುಲ್ತಾನೇಟ್ಸ್ ಅಂತ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಕೂಡ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಆದಿಲ್ ಶಾಹಿಗಳು, ಕುತುಬ್ ಶಾಹಿಗಳು, ನಿಜಾಮ್ ಶಾಹಿಗಳು, ಬರೀದ್ ಶಾಹಿಗಳು, ಗಗನ್ ಮಹಲ್ ಎಲ್ಲಿದೆ, ಅದನ್ನ ಯಾರು ಕಟ್ಸಿದ್ದು, ಮತ್ತೆ ಯಾವ ಒಂದು ಶಾಹಿ ಸಂಸ್ಥಾನಕ್ಕಿದ್ದು ಸೇರುತ್ತೆ? ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಒಂದಷ್ಟು ನಿಮಗೆ ಇದ್ರ ಮೇಲೆ ಒಂದಷ್ಟು ಕ್ವಶನ್ಸ್ ಬರ್ತಾ ಇರ್ತಾರೆ ಡೇ, ಯಾವಾಗ್ಲೂ ಬರ್ತಾ ಇರತ್ತೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ಏನು ಬಹಮನಿ ಸಾಮ್ರಾಜ್ಯ ಒಡಕಾಗುತ್ತೆ ಅಂದ್ರೆ ಅಲ್ಲಿರ್ತಕ್ಕಂತ ಗವರ್ನರ್ಸ್ ಗಳು ಅವರವರೇ ಸಪರೇಟ್ ಆಗಿ ಘೋಷಣೆ ಮಾಡ್ಕೊಂಡ್ ಬರ್ತಾರೆ. ಆಗ ಐದು ಪ್ರಮುಖವಾಗಿ ದಕ್ಕನ್ನಿನ ಸುಲ್ತಾನರು ಬರ್ತಾರೆ ಒಡಕುನ ನಂತರ. ಸೊ ಇದಕ್ಕೆ ರೈಟ್ ಆನ್ಸರ್ ಆದಿಲ್ ಶಾಹಿಗಳು. ಓಕೆ, ಆದಿಲ್ ಶಾಹಿಗಳು ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಪ್ರಮುಖವಾಗಿ ಸ್ನೇಹಿತರೆ, ಪ್ರಮುಖವಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆದಿಲ್ ಶಾಹಿಗಳು ಈ ಗಗನ್ ಮಹಲ್ ಅಂತ ಇರತಕ್ಕಂಥದ್ದು. ಆದಿಲ್ ಶಾಹಿಗಳು ಎಲ್ಲಿ ಬೇಸ್ಡ್, ದೇ ಆರ್ ಬೇಸ್ಡ್ ಇನ್ ವಿಚ್ ರೀಜನ್, ಎಲ್ಲಿ ಅವರ ಒಂದು ಸಾಮ್ರಾಜ್ಯ ಇತ್ತು? ಫಟಾಫಟ ಆನ್ಸರ್ ಮಾಡಿ. ಆದಿಲ್ ಶಾಹಿಗಳು ಎಲ್ಲಿತ್ತು, ಕುತುಬ್ ಶಾಹಿಗಳು ಎಲ್ಲಿದ್ರು, ನಿಜಾಮ್ ಶಾಹಿಗಳು ಎಲ್ಲಿದ್ರು, ಓಕೆ, ಬರೀದ್ ಶಾಹಿಗಳು ಎಲ್ಲಿದ್ರು? ಆನ್ಸರ್ ಮಾಡಿ ಸರ್, ಬೇಗ ಬೇಗ ಆನ್ಸರ್ ಮಾಡಿ. ಒಟ್ಟು ಐದು ಮನೆತನಗಳು, ಅದು ಕೂಡ ನೆನ್ಪಿಟ್ಕೋಬೇಕು. ಮತ್ತೆ ದೇ ಆರ್ ಬೇಸ್ಡ್ ಅಟ್ ವೇರ್ ಅಂದ್ರೆ ಯಾವ ಒಂದು ಜಾಗದಲ್ಲಿ ಬೇಸ್ ಆಗಿದ್ರು, ಮತ್ತೆ ಆ ರಾಜವಂಶ ಆ ಒಂದು ಶಾಹಿ ಸಂಸ್ಥಾನದ ಸ್ಥಾಪಕ ಯಾರು, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ,
ಆನ್ಸರ್ ಮಾಡಿ ಸರ್. ಬಿಜಾಪುರ, ವೆರಿ ಗುಡ್. ಆದಿಲ್ ಶಾಹಿಗಳು ಯಾರು ಸರ್? ಬಿಜಾಪುರ. ಬರೀದ್ ಶಾಹಿಗಳು ಯಾರು? ಕುತುಬ್ ಶಾಹಿ ಯಾರು? ಗೋಲ್ಕಂಡ, ವೆರಿ ಗುಡ್. ಗೋಲ್ಕಂಡ ಎಲ್ಲಿದೆ? ಗೋಲ್ ಕೊಂಡ ಎಲ್ಲಿದೆ? ತೆಲಂಗಾಣ ಅಲ್ವಾ? ಬಿಜಾಪುರ ನಮ್ಮ ಕರ್ನಾಟಕ ಈಗಿನ. ಓಕೆ, ಬರೀದ್ ಶಾಹಿಗಳು ಯಾರು? ಬರೀದ್ ಶಾಹಿಗಳು ಯಾರು? ಬೀದರ್, ವೆರಿ ಗುಡ್. ಬೀದರ್, ವೆರಿ ಗುಡ್. ಅಂಡ್ ನಿಜಾಮ್ ಶಾಹಿಗಳಲ್ಲಿ, ನಿಜಾಮ್ ಶಾಹಿಗಳಲ್ಲಿ ಇರ್ತಾರೆ? ವೆರಿ ಗುಡ್, ಅಹಮದ್ ನಗರ್. ಅಹಮದ್ ನಗರ. ಸೊ ಇವ್ರನ್ನ ನಿಜಾಮ್ ಶಾಹಿಗಳು ಅಂತ ಕರಿತೀವಿ. ಸಿ ಸರ್, ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ, ಈ ಐದು ಮನೆತನಗಳಿ, ಈಗ ನಾನು ನಿಮಗೆ ಪ್ರಶ್ನೆ ಬಂದಿದೆ ಕೂಡ, ಪ್ರಶ್ನೆ ಬಂದಿದೆ, ಈ ಐದು ಮನೆತನಗಳಿ ಮೊದಲ ಯಾವ ಮನೆತನ, ಯಾವ ಶಾಹಿ ಡೈನಸ್ಟಿ ಫಸ್ಟ್ ಸ್ಥಾಪನೆ ಆಯ್ತು? ಎಕ್ಸಾಂಪಲ್ ಕೇಳ್ತಾನೆ. ಓಕೆ, ಆದಿಲ್ ಶಾಹಿ, ಬಿಜಾಪುರ. ಬಿಜಾಪುರ ಆದಿಲ್ ಶಾಹಿ. ಬರೀದ್ ಶಾಹಿ ಬೀದರ್. ಕುತುಬ್ ಶಾಹಿಗಳು ಗೋಲ್ಕಂಡ. ನಿಜಾಮ್ ಶಾಹಿಗಳು ಯಾರು ಅಂದ್ರೆ ಅಹಮದ್ ನಗರ್. ಎಸ್, ಈ ಇಷ್ಟರಲ್ಲಿ ಫಸ್ಟ್ ಯಾವ ಒಂದು ಡೈನಸ್ಟಿ ಸ್ಥಾಪನೆ ಆಯ್ತು ಕೇಳಿದಾನೆ ಸರ್. ಈ ಐದು ಮನೆತನಗಳ ಹೆಸರುಗಳಾಗ್ತಾನೆ. ಇನ್ನೊಬ್ರು ಯಾರು? ಇನ್ನೊಬ್ರು ಯಾರು? ಇಲ್ಲಿ ಇನ್ನೊಂದು ಬಿಟ್ಟಿದೆ, ಇನ್ನೊಂದು ಬಿಟ್ಟಿದೆ, ನಾಲ್ಕಿದೆ. ಇನ್ನೊಂದೇ ಯಾವುದು? ಇನ್ನೊಂದೇದು ಬೆರಾರ್. ಬೆರಾರ್ನ ಏನಂತ ಕರಿತೀವಿ? ಇಮದ್ ಶಾಹಿ. ಬೆರಾರ್ ಒಂದು ಬಿಟ್ಟಿದ್ದೀವಿ. ಸೊ ಈ ಗಗನ್ ಮಹಲ್ ಅಂತಕ್ಕಂಥದ್ದು ಆದಿಲ್ ಶಾಹಿಗಳು. ಈ ಕ್ವಶನ್ ಗೆ ರೈಟ್ ಆನ್ಸರ್ ಯಾರು ಸರ್? ಆದಿಲ್ ಶಾಹಿಗಳು ರೈಟ್ ಆನ್ಸರ್. ಸೊ ಬೆರಾರ್ ಇಮದ್ ಶಾಹಿ ಎಲ್ಲಿರ್ತಾರ ಅವರು? ಬೆರಾರು, ಅದು ಕೂಡ ಮಹಾರಾಷ್ಟ್ರ, ಈಗಿನ ಮಹಾರಾಷ್ಟ್ರ. ಸಿ ಗಗನ್ ಮಹಲ್ ಅಂತಕ್ಕಂಥದ್ದನ್ನ ಕಟ್ಟಿದ್ದು ಆಲಿ ಆದಿಲ್ ಶಾ ಒನ್. ಇದು ಕೂಡ ನೆನ್ಪಿಟ್ಕೊಳ್ಳಿ. ಆದಿಲ್ ಶಾಹಿಗಳು ಫೈನ್. ಯಾವ ರಾಜ? ಯಾವ ರಾಜ ಅಂತ ಕೇಳ್ಬೋದು. ಯಾವ ಒಬ್ಬ ಸುಲ್ತಾನ ಅಂತ ಕೇಳ್ತಾನೆ? ಹೆವೆನ್ಲಿ ಪ್ಯಾಲೇಸ್ ಅಂತ ಕರಿತೀವಿ. ಆಲಿ ಆದಿಲ್ ಶಾ ಗಗನ್ ಮಹಲ್ ನ ಕಟ್ಟಿಸ್ತಾನು ಆಲಿ ಆದಿಲ್ ಶಾ. ಓಕೆ, ಆದಿಲ್ ಶಾಹಿ ಡೈನಸ್ಟಿಲಿ ಆಲಿ ಆದಿಲ್ ಶಾ ಕಟ್ಟಿಸಿರ್ತಕ್ಕಂಥದ್ದು. ಎರಡು ಮಹಡಿಗಳು ಇರ್ತಕ್ಕಂಥದ್ದು ಇದು. ಮೊದಲನೇ ಮಹಡಿಯಲ್ಲಿ ಅವರು ವಾಸ ಮಾಡಿರ್ತಾರೆ. ಎರಡು ಮಹಡಿಯಲ್ಲಿ ಇರ್ತಕ್ಕಂಥ ಒಂದು ಇದು ನಮ್ಮ ಈಗಿನ ಬಿಜಾಪುರದಲ್ಲಿ ನಾವು ನೋಡ್ಬೋದು. ಅಂಡ್ ಗೋಲ್ ಗುಂಬಸ್ ಬಗ್ಗೆನೂ ಕೂಡ ತಿಳ್ಕೋಬೇಕು. ಹೆಂಗಿದ್ರು ಅಲ್ಲೇ ಹೋಗ್ಬಿಟ್ಟಿದೀವಲ್ಲ, ಹಾಗೆ ಗೋಲ್ ಗುಂಬಸ್ ಕೂಡ ನೋಡ್ಕೊಂಡ್ ಬಂದ್ಬಿಡೋಣ. ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅಲ್ಲೇ ಬಿಜಾಪುರದಲ್ಲೇ ನಮ್ಗೆ ಒಂದು 3 ಕಿಲೋಮೀಟರ್ ಪಟ್ಟಣದಿಂದ ಹೊರಗೋದ್ರೆ ಅಲ್ಲಿ ನಮ್ಗೆ ಸಂಗೀತ ನಾರಿ ಅಂತಕ್ಕಂಥದ್ದು ಸಿಗುತ್ತೆ. ಇವಾಗ ಅದು ಏನಾಗಿದೆ ಅಂದ್ರೆ ಜಲಾಶಯ, ಅರಮನೆ ಕಟ್ಟಡ, ಒಂದು ಜಲಾಶಯದ ಅವಶೇಷಗಳಿವೆ ಸಂಗೀತ ನಾರಿ ಅಂತ. ಇದು ಕೂಡ ಬಿಜಾಪುರದ ಈ ಆದಿಲ್ ಶಾಹಿ ಡೈನಸ್ಟಿ ಟೈಮಲ್ಲಿ ಆಗಿರ್ತಕ್ಕಂಥದ್ದು. ಅಂಡ್ ಇನ್ನೊಂದು ಒಂದ್ ಮೋರ್ ಥಿಂಗ್ ಏನು ಅಂದ್ರೆ, ಸಾತ್ ಕಬರ್ ಅಂತಿದೆ ಎಕ್ಸಾಮ್ ಅಲ್ಲಿ, ಇವೆಲ್ಲ ಕೇಳ್ತಾನೆ. ಓಕೆ, ನಮ್ಮ ಈಗ ಕರ್ನಾಟಕದ ಒಂದು ಎಕ್ಸಾಮ್ಸ್ ಗಳು ತಗೊಂಡ್ರೆ ಕರ್ನಾಟಕದ ವಾಸ್ತುಶಿಲ್ಪ, ಓಕೆ, ಶಿಲ್ಪಕಲೆಗಳು, ಈ ಒಂದು ಕ್ವಶನ್ ಅಡಿಗಳಲ್ಲಿ ಏನ ಮಾಡ್ತಾನೆ, ಇವೆಲ್ಲ ಕೇಳ್ತಾ ಹೋಗ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಸಾತ್ ಕಬರ್ ಅಂದ್ರೆ 60 ಸಮಾಧಿಗಳು ಅಂತ. ಓಕೆ, ಇದೊಂದು ಎರಡ್ ಮೂರ್ ತರ ಸ್ಟೋರಿ ಇದೆ. ಅಫ್ಜಲ್ ಖಾನ್ ಅಂತಕ್ಕಂಥದ್ದು ಏನಿದೆ, ಆಲಿ ಆದಿಲ್ ಶಾಹಿ ಎರಡನ ಸೇನಾ ಮುಖ್ಯಸ್ಥ ಅಫ್ಜಲ್ ಖಾನ್, ಅವನ್ಗೆ ಮರಣ ನಂತರ ಮರು ಮದುವೆ ಆಗುತ್ತೆ ಅಂತೇಳಿ 63 ಹೆಂಡತಿಗಳನ್ನ ಕೊಲ್ತಾನೆ. ಇನ್ನೊಂದು ಇದ್ರ ಪ್ರಕಾರ ಏನಿದೆ ಅಂತಂದ್ರೆ, ಇವರು ಶಿವಾಜಿ ಮೇಲೆ ಯುದ್ಧಕ್ಕೆ ಹೋಗಕ್ಕಿಂತ ಮುಂಚೆ ಅಲ್ಲಿ ಯುದ್ಧದಲ್ಲಿ ಸಾಯ್ತೀನಿ ಅಂತ ಇವರು ಆಸ್ಟ್ರಾಲಜರ್ ಹೇಳಿರ್ತಾನೆ. ಹಾಗಾಗಿ ತನ್ನ ಎಲ್ಲ 60 ಹೆಂಡತಿಯರನ್ನು ಕೂಡ ಕೊಲ್ತಾನೆ. ಬಾವಿಗೆ ಬೀಳಿಸ್ತಾನೆ, ಅಲ್ಲೇ ಇದ್ದಿರ್ತಕ್ಕಂಥ ಬಾವಿಗೆ ಒಬ್ಬರಾಗಿ ತಳ್ತಾನೆ. ಓಕೆ, ಯಾಕಂದ್ರೆ ಇವರು ಸೋಲ್ತಾರೆ, ಸಾಯ್ತಾನೆ ಅಂತ ಹೇಳಿರ್ತಾನೆ ಆಸ್ಟ್ರಾಲಜರು ಈ ಯುದ್ಧದಲ್ಲಿ ಅಂತ. ಹಾಗಾಗಿ ಅವ್ರನ್ನೆಲ್ಲ ಒಂದು ಅಲ್ಲೇ ಸಮಾಧಿ ಮಾಡಿರ್ತಾರೆ, ಅದನ್ನ ಸಾತ್ ಕಬರ್ ಅಂತ ಕರಿತೀವಿ. ಅದರಲ್ಲಿ 2-3 ಜನ ತಪ್ಪಿಸ್ಕೊಂಡಿರ್ತಾರೆ, ವಾಪಸ್ ಕರ್ಕೊಂಡ್ಬಂದು ಕೂಡ ಅವ್ರನ್ನ ಬಾವಿಗೆ ತಳ್ಳಿರ್ತಾರೆ. ಸೊ ಇದು ಸಾತ್ ಕಬರ್ ಅಂತ. ಇದು ಕೂಡ ನಮ್ಮ ಅಲ್ಲೇ ನೋಡ್ಬೋದು. ಡಾರ್ಕ್ ಟೂರಿಸ್ಟ್ ಸ್ಪಾಟ್ ಅಂತ ಕರಿತೀವಿ. ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ
ನಮಗೆ ಈ ವಾಸ್ತುಶಿಲ್ಪಗಳ ಒಂದು ಅಡಿಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಓಕೆ, ಇನ್ನು ಶಾಹಿ ಡೈನಸ್ಟಿ ನಾನು ನಿಮಗೆ ಏನ್ ಹೇಳಿದೆ, ಐದು ಮನೆತನಗಳು ಅಂತ ನೋಡಿ. ಫಸ್ಟ್ ಯಾವ್ದಾಗಿದ್ದು ಸರ್, ಫಸ್ಟ್ ನಮಗಾಗಿದ್ದು ಅಹಮದ್ 1490 ಈ ಐದು ಶಾಹಿ ಡೈನಸ್ಟಿ, ಐದು ಶಾಹಿ ಮನೆತನಗಳೇನಿವೆ ಅದರಲ್ಲಿ ಈ ಶಾಹಿ ದೆಕ್ಕನಿನ ಸುಲ್ತಾನ್ಗಳಲ್ಲಿ ಅಹಮದ್ ನಗರ, ವಿಜಾಪುರ, ಬೆರಾರ್ ಈ ಮೂರು 1490 ಆಗತ್ತೆ. ಅದಾದ್ಮೇಲೆ ಗೋಲ್ಕಂಡ 1518, ಬೀದರ್ 1528 ಆಗುತ್ತೆ. ಇಲ್ಲಿ ಆದಿಲ್ ಶಾಹಿ ಮನೆತನ ಸ್ಥಾಪಕ ಯಾರು ಅಂತ ಕೇಳ್ತಾರೆ, ಯಾರು ಅಂದ್ರೆ ಯೂಸಫ್ ಆದಿಲ್ ಶಾ. ಆದಿಲ್ ಶಾಹಿ ಮನೆತನ ಸ್ಥಾಪಕ, ಆದಿಲ್ ಶಾಹಿ ಮನೆತನ ಸ್ಥಾಪಕ ಯೂಸಫ್ ಆದಿಲ್ ಶಾ. ಕುತುಬ್ ಶಾಹಿ ಮನೆತನದ ಸ್ಥಾಪಕ ಯಾರು ಅಂತ ಕೇಳ್ಬೋದು ನಿಮ್ಗೆ, ಯಾರು ಅಂದ್ರೆ ಸುಲ್ತಾನ್ ಕುಲ್ ಕುತುಬ್ ಉಲ್ ಮುಲ್ಕ್ ಅಂತಕ್ಕಂಥವನು. ಓಕೆ, ಕುಲ್ ಕುತುಬ್ ಉಲ್ ಮುಲ್ಕ್ ಅಂತಕ್ಕಂಥವನು. ಮತ್ತೆ ಅಹಮದ್ ನಗರ್ ಅಥವಾ ನಿಜಾಮ್ ಶಾಹಿ ಡೈನಸ್ಟಿ ಈ ಮನೆತನದ ಸ್ಥಾಪಕ ಯಾರು ಅಂತ ಕೂಡ ನಿಮಗೆ ಕೇಳ್ಬೋದು. ಯಾರು ಈ ಮನೆತನ ಸ್ಥಾಪಕ? ಮಲ್ಲಿಕ್ ಅಹಮದ್, ಮಲ್ಲಿಕ್ ಅಹಮದ್. ಓಕೆ, ಮತ್ತೆ ಬೆರಾರ್, ಬೆರಾರ್ ಸುಲ್ತಾನೇಟ್ ಏನಿದೆ ಅದರ ಸ್ಥಾಪಕ ಯಾರು ಅಂತ ಕೇಳ್ಬೋದು, ಫತುಲ್ಲಾ ಇಮದ್ ಉಲ್ ಮುಲ್ಕ್ ಅಂತಕ್ಕಂಥವನು. ಓಕೆ, ಇನ್ನು ಬೀದರ್ ನೋಡಿ, ಈ ಬೆರಾರ್ನ ನಾವು ಇಮದ್ ಶಾಹಿ ಡೈನಸ್ಟಿ ಅಂತ ಕೂಡ ಕರಿತೀವಿ. ಓಕೆ, ಬೀದರ್ನ ಸ್ಥಾಪಕ ಒಂದು ಯಾರು ಅಂತ ಕೇಳಿದ್ರೆ ಕಾಸಿಮ್ ಬರೀದ್ ಅಂತಕ್ಕಂಥವನು. ಅದಕ್ಕೆ ಇದನ್ನ ಬರೀದ್ ಶಾಹಿ ಡೈನಸ್ಟಿ ಅಂತ ಕರಿತೀವಿ. ಯಾರು? ಕಾಸಿಮ್ ಬರೀದ್ ಅಂತ. ಅದಕ್ಕೆ ಇದನ್ನ ಬರೀದ್ ಶಾಹಿ ಡೈನಸ್ಟಿ ಅಂತ ಕೂಡ ನಾವು ಕರಿತೀವಿ. ನೋಡಿ, ಯಾರು ಸ್ಥಾಪಕ, ಯಾವ್ದಾದ್ಮೇಲೆ ಯಾವ್ದಾಯ್ತು, ಈ ಕ್ವಶನ್ಸ್ ರಿಪೀಟೆಡ್ ಆಗಿ ತುಂಬಾ ಎಕ್ಸಾಮ್ಗಳಲ್ಲಿ ಬಂದಿದೆ, ಕೇಳ್ತಾನೆ ಕೂಡ. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ ಫೈನ್, ಚಲೋ, ಮೂವ್ ಟು ನೆಕ್ಸ್ಟ್ ಕ್ವಶನ್. ನೋಡಿ, ಈಗ ಶಾಹಿ ಮನೆತನದ ಬಗ್ಗೆ ತುಂಬಾ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಸೊ ಇದ್ರಲ್ಲಿ ಯಾವುದೇ ಕ್ವಶನ್ಸ್ ಕೇಳಿದ್ರು ನೀವು ಫಟಾಫಟ ಅಂತ ಆನ್ಸರ್ ಮಾಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದೀವಿ, ಈ ಕ್ವಶನ್ಗೆ ಆನ್ಸರ್ ಮಾಡಿ ಸ್ನೇಹಿತರೆ. ಚಿಸ್ತಿ ಅವಧಿಯ ಯಾವ ಪ್ರಸಿದ್ಧ ಸಂತರು ಚಿರಾಗ್ ಇ ದೆಹಲ್ವಿ ಎಂದು ಖ್ಯಾತರಾಗಿದ್ದರು? ಇದನ್ನ ಎರಡು ಮೂರು ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ದೀನಿ ನಾನು, ವೆರಿ ಇಂಪಾರ್ಟೆಂಟ್. ಇವರು ಚಿರಾಗ್ ಆಫ್ ಡೆಲ್ಲಿ, ಚಿಸ್ತಿ ಅಂದ್ರೆ ನಮ್ಮ ಸೂಫಿ, ಸೂಫಿಸಂ ಬಗ್ಗೆ ನಾನು ಎರಡ್ ಮೂರು ವಿಡಿಯೋದಲ್ಲಿ ಹೇಳಿದ್ದೀನಿ. ಇದರಲ್ಲಿ ಒಂದ್ ಚೂರ್ ಹೇಳ್ತೀನಿ ಅಷ್ಟೇ, ಜಾಸ್ತಿ ಹೇಳಕ್ ಹೋಗಲ್ಲ. ಪ್ರೀವಿಯಸ್ ವಿಡಿಯೋಸ್ ಅದಕ್ಕೆ ನೋಡಿ ಅಂತ ಹೇಳಿದ್ರು ಸ್ನೇಹಿತರೆ, ರಿಪೀಟೆಡ್ ಆಗ್ತಾ ಇರುತ್ತೆ ಕ್ವಶನ್ಸ್ ಗಳು, ತುಂಬಾ ಕ್ವಶನ್ಸ್ ಗಳು ರಿಪೀಟೆಡ್ ಆಗ್ತಾ ಇರೋದು. ಬಟ್ ಫ್ರೇಮ್ ಮಾಡ್ತಾನಲ್ಲ ಕ್ವಶನ್ಸ್, ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ನಿಜಾಮುದ್ದೀನ್ ಔಲಿಯಾನ, ಶೇಖ್ ನಾಸರುದ್ದೀನ್ ಮೊಹಮ್ಮದ್ದ, ಕುತುಬ್ದೀನ್ ಬಕ್ತಿಯಾರ್ ಕಾಕಿನ ಮೇಲಿನ ಯಾರು ಅಲ್ಲನ? ವಿಚ್ ಇಸ್ ದ ರೈಟ್ ಆನ್ಸರ್? ಫೈನ್, ದ ರೈಟ್ ಆನ್ಸರ್ ಇಲ್ಲಿ ಸ್ನೇಹಿತರೆ ಶೇಖ್ ನಾಸರುದ್ದೀನ್ ಮೊಹಮ್ಮದ್. ಸಿ, ನಮ್ಮ ಸೂಫಿಲಿ ನಮ್ಮ ದೆಹಲಿ ರೀಜನ್ ಅಲ್ಲಿ ನೋಡಿದ್ರೆ ಇವನು ಕೊನೆಯ ಉತ್ತರಾಧಿಕಾರಿ ಕೂಡ ಹಾಕಿರ್ತಾನೆ. ಯಾರು? ಇವನ್ನ ರೋಷನ್ ಚಿರಾಗ್ ಈ ದೆಹಲಿ ಅಂತ ಕೂಡ ಕರಿತಾ ಇರ್ತೀವಿ, ನಾಸರುದ್ದೀನ್ ಮೊಹಮ್ಮದ್. ಓಕೆ, ಚಿರಾಗ್ ಈ ದೆಹಲಿ ಅಂತಕ್ಕಂಥದ್ದು ಅವನಿಗೆ ಕೊಟ್ಟಿರ್ತಕ್ಕಂಥದ್ದು. ಸೂಫಿ ಅಂತಂದ್ರೆ ಬ್ರದರ್ಹುಡ್, ನಿಮ್ಗೆ ಗೊತ್ತಿರಬೇಕು. 12ನೇ ಶತಮಾನದಲ್ಲಿ ಕೂಡ ನಮ್ಮ ಭಾರತಕ್ಕೆ ಇದು ಬರ್ತಕ್ಕಂಥದ್ದು, ಮೈಗ್ರೇಟೆಡ್ ಟು ಇಂಡಿಯಾ ಸೂಫಿಸಂ ಅಂತಕ್ಕಂಥದ್ದು. ಇಲ್ಲಿ ಸೂಫಿಗಳ ಅಲ್ಲಿ ನಾವು ಮುಖ್ಯವಾಗಿ ಎರಡು ಪಂಗಡ ಮಾಡ್ತೀವಿ ಸ್ನೇಹಿತರೆ. ದಯವಿಟ್ಟು ನನ್ನ ಪ್ರಮುಖವಾದ ಪಾಯಿಂಟ್ಸ್ ಮಾತ್ರ ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಂಬಿಡಿ. ಎರಡು ಪಂಗಡ ಮಾಡ್ತೀವಿ, ಒಂದು ಬಾಷರ ಮತ್ತೆ ಬೇಷರ ಅಂತ. ಬಾಷರ ಅಂದ್ರೆ ಇಸ್ಲಾಮಿಕ್ ಲಾನ ಅವರು ಫಾಲೋ ಮಾಡ್ತಾರೆ, ಇಸ್ಲಾಮಿಕ್ ಕಾನೂನ ಫಾಲೋ ಮಾಡ್ತಾರೆ. ಬೇಷರ ಅಂತಂದ್ರೆ ದೇ ಆರ್ ನಾಟ್ ಬೌಂಡ್ ಟು ಇಸ್ಲಾಮಿಕ್ ಲಾ, ಅಂದ್ರೆ ಇಸ್ಲಾಮಿಕ್ ಲಾಗೆ ಕಾನೂನಿಗೆ ಅವರು ಬದ್ಧವಾಗಿರಲ್ಲ, ಅವರು ಎಲ್ಲಾ ರೀತಿಯ ಒಳ್ಳೇದುಗಳನ್ನ ಅವರು ಫಾಲೋ ಮಾಡ್ತಾರೆ. ಓಕೆ, ಅದನ್ನ ಬೇಷರ ಅಂತ ಕರಿತೀವಿ. ಯೂಶಲಿ ಸೂಫಿಸಂ ಮಾಡ್ಬೇಕಾದ್ರೆ ಅವ್ರು ಹೋಗ್ಬೇಕಾದ್ರೆ ಕವ್ವಾಲಿ ಸಾಂಗ್ಸ್ ಗಳನ್ನ ಹಾಕ್ತಾ ಇರ್ತಾರೆ, ಡಿವೋಷನಲ್ ಸೂಫಿ ಡಿವೋಷನಲ್ ಮ್ಯೂಸಿಕ್ ಅಂತ ಕರಿತೀವಿ ನಾವು, ಗಜಲ್ ಅಂತ. ಯಾಕಂದ್ರೆ ನಮಗೆ ನಿಮ್ಗೆ ಗೊತ್ತಿದೆ, ಅಮೀರ್ ಖುಸ್ರೋನ ನಾವು ಫಾದರ್ ಆಫ್ ಕವ್ವಾಲಿ ಅಂತಾನೆ ಕರಿತೀವಿ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇನ್ನು ಸೂಫಿಸಂ ಅಲ್ಲಿ ಸಿಲ್ಸಿಲಾ ಅಂತ ಏನ್ ಕರಿತೀವಿ, ಸೂಫಿ ಆರ್ಡರ್ಸ್ ನ ಪ್ರಮುಖವಾಗಿ ಭಾರತದಲ್ಲಿ ನಾವು ನಾಲ್ಕು ಒಂದು ಸೂಫಿ ಒಂದು ಸಂತರ ಒಂದು ಇದನ್ನ ನೋಡಬಹುದು. ಚಿಸ್ತಿ, ಕಾದ್ರಿಯಾ, ಮತ್ತೆ ಶುಷರ್ವಾಡಿಯಾ, ಮತ್ತೆ ನಕ್ಷಬಂದಿ ಅಂತ. ಈ ನಾಲ್ಕು ರೀತಿಯಾದ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಸೂಫಿ ಪಂಗಡಗಳನ್ನ ನಾವು ಪಂಗಡಗಳನ್ನ ನೋಡಬಹುದು. ಇದ್ರ ಮೇಲೆ ಕ್ವಶನ್ಸ್ ಬಂದಿದ್ದಾವೆ, ಈ ಪಂಗಡ ಯಾವ ರೀಜನ್ ಅಲ್ಲಿ ಇತ್ತು ಅಂತ ಕೂಡ ಕ್ವಶನ್ ಕೆ ಎಸ್ ಗಳಲ್ಲಿ ಮತ್ತೆ ಬೇರೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಇದ್ರ ಬಗ್ಗೆ ನಾನು ಜಾಸ್ತಿ ಇವಾಗ ಮಾತಾಡಕ್ ಹೋಗಲ್ಲ, ಇದ್ರ ಬಗ್ಗೆ ನೋಡೋಣ. ಇಫ್ ಪಾಸಿಬಲ್ ಐ ವಿಲ್ ಮೇಕ್ ಡೀಟೇಲ್ಡ್ ವಿಡಿಯೋ. ಫೈನ್ ಸರ್, ಚಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್.
ಕೆಳಗಿನವರಲ್ಲಿ ಯಾವ ಬೌದ್ಧ ತತ್ವಶಾಸ್ತ್ರಜ್ಞರು ಬೌದ್ಧ ಧರ್ಮವನ್ನು ಒಪ್ಪಿಕೊಳ್ಳುವಂತೆ ಇಂಡೋ ಗ್ರೀಕ್ ರಾಜ ಮೆನೈಂಡರ್ ಅನ್ನು ಮನವೊಲಿಸಿದರು? ಇಲ್ಲಿ ಆನ್ಸರ್ ಮಾಡಿ. ಇದನ್ನ ಕೂಡ ಎರಡು ರೀತಿ ಕ್ವಶನ್ ಕೇಳಿದೆ ಸ್ನೇಹಿತರೆ, ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇನೆ. ಇಲ್ಲಿ ಬರೀ ರಾಜ ತಿಳ್ಕೊಂಡಾಗಲ್ಲ, ಇವರಿಬ್ರು ಡಿಸ್ಕಷನ್ ಏನಿದೆ, ಇವರಿಬ್ರು ನಡುವೆ ಮಾತುಕತೆನ, ಈ ಮಾತುಕತೆ ಏನಿದೆ ಅದನ್ನ ಒಂದು ಕಡೆ ಎರಡು ಕೃತಿಗಳಲ್ಲಿ ಅವರು ಏನೋ ಬರೆದಿಟ್ಟಿದ್ದಾರೆ. ಆ ಕೃತಿಗಳ ಹೆಸರು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, ವೆರಿ ಇಂಪಾರ್ಟೆಂಟ್. ಮಹೇಂದ್ರನ ಬೌದ್ಧ ಧರ್ಮಕ್ಕೆ ಮಾಡಿದ್ದವನು ಯಾರು? ನಾಗಸೇನ ಇಸ್ ದ ರೈಟ್ ಆನ್ಸರ್, ವೆರಿ ಗುಡ್. ಯಾರು? ಸೈಂಟ್ ನಾಗಸೇನ ಅಂತ ಕರಿಬಹುದು. ನಾಗಸೇನ, ಸಿ ಇಲ್ಲಿ ಪ್ರಮುಖವಾಗಿ ನೀವೇನ ಇನ್ನೊಂದು ತಿಳ್ಕೋಬೇಕೇನು ಅಂದ್ರೆ, ಇವರಿಬ್ರು ನಡುವೆ ಮಾತುಕತೆ ಆಗತ್ತಲ್ಲ, ಅವನ್ನ ಮನವೊಲಿಸ್ತಾನಲ್ಲ, ಸೊ ಮನವೊಲಿಸ್ ನೆಕ್ಸ್ಟ್ ಅವನ್ನ ಮಿಲಿಂದ ಅಂತ ಕರಿತೀವಿ. ಇನ್ನ ಮ್ಯಾಂಡರ್ನ ಅವನ ಬೌದ್ಧ ಧರ್ಮಕ್ಕೆ ಆದ್ಮೇಲೆ ಮಿಲಿಂದ ಅಂತ ಕರಿತೀವಿ. ಇದು ಪಾಲಿ ಬೌದ್ಧ ಗ್ರಂಥವಾಗಿರುವ ಮಿಲಿಂದ ಪನ್ಹಾದಲ್ಲಿದೆ. ಓಕೆ, ಇವರಿಬ್ಬರ ಮಾತುಕತೆಗಳು ಅವನ್ನ ಮನವೊಲಿಸ್ತಕ್ಕಂಥದ್ದು. ಓಕೆ, ಈ ಬೌದ್ಧ ಧರ್ಮಕ್ಕೆ ಹೋಗಕ್ಕೆ ಇದನ್ನ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ, ಮಿಲಿಂದ ಪನ್ಹಾ ಅಂತಕ್ಕಂಥ ಗ್ರಂಥದಲ್ಲಿ ಇದನ್ನ ಇರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಕೇಳಿದ ಸ್ನೇಹಿತರೆ. ಮತ್ತೆ ಇನ್ನೊಂದಿದೆ, ಸಂಸ್ಕೃತದ ನಾಗಸೇನ ಭಿಕ್ಷು ಸೂತ್ರದಲ್ಲೂ ಕೂಡ ಇದ್ರ ಬಗ್ಗೆ ಒಂದಷ್ಟು ವಿವರಗಳು ಸಿಗ್ತದೆ. ಬಟ್ ಮಿಲಿಂದ ಪನ್ಹಾ ಇದೆಯಲ್ಲ, ಅದನ್ನ ಮಾತ್ರ ಮರಿಬೇಡಿ. ಏನು ಸರ್? ಮಿಲಿಂದ ಪನ್ಹಾ ಅಂತಕ್ಕಂಥ ಒಂದು ಪಾಲಿ ಬೌದ್ಧ ಗ್ರಂಥದಲ್ಲಿ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಮತ್ ನಾಗಸೇನ ಎಲ್ಲಿ? ಕಾಶ್ಮೀರದಲ್ಲಿ ಜನಿಸಿದ ಸರ್ವಸ್ಥಿತವಾದ ಬೌದ್ಧ ಋಷಿ ಅಥವಾ ಸೇಂಟ್ ಅಥವಾ ಬೌದ್ಧ ಧರ್ಮದ ಒಬ್ಬ ಹಿಂಬಾಲಕ ಅಂತ ಕೂಡ ಕರೀಬಹುದು. ಸೊ 150 ಬಿಫೋರ್ ಕ್ರೈಸ್ಟ್ ಅಲ್ಲಿ ಇವನು ಆ ಟೈಮಲ್ಲಿ ಇರ್ತಾನೆ. ಓಕೆ, ಅರ್ಥ ಆಯ್ತಲ್ಲ? ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ ನಾಗಸೇನದ ಬಗ್ಗೆ ಒಂದು ಕೇಳ್ಬಹುದು. ಇನ್ನೊಂದ್ ಏನ್ ಕೇಳ್ತಾನೆ ಗೊತ್ತಾ? ಡೈರೆಕ್ಟ್ ಕ್ವಶನ್ ಕೇಳ್ತಾನೆ, ನಾಗಸೇನ ಮತ್ತೆ ಮಿಲಿಂದರ ನಡುವಾದ ಮಾತುಕತೆಗಳು ಯಾವ ಕೃತಿಯಲ್ಲಿ ಇದೆ? ಓಕೆ, ಇವನ್ನ ಬೌದ್ಧ ಧರ್ಮಕ್ಕೆ ಏನು ತರ್ತಾನೆ, ಮನವೊಲಿಸ್ತಾನೆ. ಸೊ ಆ ಒಂದು ಮಾತುಕತೆಗಳು ಯಾವ ಕೃತಿಯಲ್ಲಿ ಇದೆ ಅಂತ ಕೇಳ್ತಾರೆ. ಮಿಲಿಂದ ಪನ್ನ, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಪಾಲಿ ಭಾಷೆಯಲ್ಲಿ ಇರ್ತಕ್ಕಂಥ ಬೌದ್ಧ ಗ್ರಂಥವಾಗಿರ್ತಕ್ಕಂಥದ್ದು. ಫೈನ್ ಸರ್, ದಯವಿಟ್ಟು ಲೈಕ್ ಮಾಡಿ ವಿಡಿಯೋಗಳನ್ನ, ಇಲ್ಲಿಗೆ ಮುಗಿಸೋಣ ವಿಡಿಯೋನ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಹಾಕಿರ್ತೀನಿ, ಪ್ಲೇಲಿಸ್ಟ್ ಲಿಂಕ್ ಕೂಡ ಇರುತ್ತೆ, ದಯವಿಟ್ಟು ಫಾಲೋ ಮಾಡಿ ಸ್ನೇಹಿತರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಬಹುದು. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಬರ್ತೀನಿ. ನಮಸ್ಕಾರ. ಇನ್ನೊಂದು ಸಬ್ಜೆಕ್ಟ್ ಜಿ ಕೆ ಪೇಪರ್ನ ತಗೊಂಡ್ ಬರ್ತೀನಿ. ಓಕೆ, ಇತಿಹಾಸ ಆಗಿದೆ ಇವತ್ತು, ಭೂಗೋಳ ಅಥವಾ ಸಂವಿಧಾನ ತಗೊಂಡ್ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು.